ನಮ್ಮ ದಿನದಿನದ ಬದುಕಿನಲ್ಲಿ ಮನಸ್ಸು ಚಿತ್ರ ವಿಚಿತ್ರ, ಹೇಳುವ ಮಾತು ಇದು ಕೇಳುವುದೇ ಇಲ್ಲ, ಇದರ ಹಠವೇ ಹಠ. ಇಂಥ ಹಠ ಹಿಡಿಯುವ ಈ ಮನಸ್ಸಿಗೆ ಏನಾದರೂ ಔಷಧಿಯನ್ನು ಕುಡಿಸಬೇಕಲ್ಲ, ಈ ಮನಸ್ಸನ್ನು ರಿಪೇರಿ ಮಾಡಬೇಕಲ್ಲ ಅಂತ ನಾವು ಯೋಚಿಸಿದರೆ ನಮ್ಮ ಮಹಾಲಿಂಗ ರಂಗ ಹೇಳುತ್ತಾನೆ, ಹಾಲ ನೆರೆದರೆ ಕುಡಿಯಲೊಲ್ಲದ ಬಾಲಕನ ತೆರನಂತೆ ಮನವಿದು, ಬಾಲಕಿಯನ್ನು ಉಪಲಾಲಿಸುವೋಲ್ ಬೋಳಯಿಸಿ ತನ್ನೊಳಗು ಮಾಡಲು ಮೇಲೆ ಮೇಲದು ಮೆಲ್ಲ ಮೆಲ್ಲನೆ ಕೇಳತೊಡಗುವುದು. ಸ್ವಲ್ಪ ಸ್ವಲ್ಪವೇ ಔಷಧಿಯ ರೂಪದಲ್ಲಿ ಆ ಮಗುವಿನ ಆರೋಗ್ಯದ ಕಡೆಗೆ ಹೇಗೆ ತಾಯಿ ಪರಿಶ್ರಮಿಸುತ್ತಾಳೋ ಹಾಗೆ ಮನಸ್ಸಿಗೆ ನಾವು ಕೊಂಚ ಕೊಂಚವೇ ಉಣಿಸುತ್ತಾ ತಣಿಸಿ ಸರಿಯಾದ ದಾರಿಗೆ ತರಬೇಕು. ಮುದ್ದುರಾಮ ಹೇಳುತ್ತಾನೆ ಅದಕ್ಕೆ, ಬಾನಿಂದ ತಿರೆಯತ್ತ, ತಿರೆಯಿಂದ ಕಡಲತ್ತ, ಕಡಲಿಂದ ಮತ್ತೆಲ್ಲೋ ಜಿಗಿಯುವುದು ಮನಸ್ಸು, ಯಾರಿತ್ತರೋ ಇಂಥ ಹುಚ್ಚುತನ ಈ ಎದೆಗೆ, ಮನಸ್ಸು ಚಿತ್ರ ವಿಚಿತ್ರ ಮುದ್ದುರಾಮ. ಮನಸ್ಸಿನ ಸ್ವಭಾವವೇ ಹಾಗೆ, ಭೋಗಿಯಂತೊಮ್ಮೊಮ್ಮೆ ಮರುಮರುಗು ತೊಮ್ಮೊಮ್ಮೆ, ಜೋಗಿಯಂತೊಮ್ಮೊಮ್ಮೆ ಹರ್ಷಪಡುತೊಮ್ಮೊಮ್ಮೆ, ಮನಸ್ಸು ನಿತ್ಯ ಹರಿದಾಡುತ್ತೆ, ಚಿತ್ರ ವಿಚಿತ್ರವಾಗಿ ಅಲೆದಾಡುತ್ತೆ. ಇರುವ ಜಾಗದಲ್ಲಿ ಇರುವುದಿಲ್ಲ, ಇರುವ ಮನಸ್ಸಿನಲ್ಲಿ ಇರುವುದಿಲ್ಲ, ಇರುವ ಕಡೆ ಇರುವುದಿಲ್ಲ, ಕೂತ ಕಡೆ ಕೂರುವುದಿಲ್ಲ, ನಿಂತ ಕಡೆ ನಿಲ್ಲುವುದಿಲ್ಲ, ಓಡುವ ಕಡೆಗೂ ಓಡುವುದಿಲ್ಲ, ದಿಕ್ಕೆಲ್ಲ ದಿಕ್ಕೆಡಿಸಿ ಓಡುವುದೇ ಇದರ ಚೇಷ್ಟೆ. ಇದಕ್ಕೆ ನಿಯಂತ್ರಣವೇ ಇಲ್ಲವೇ ಸ್ವಾಮಿ ಅಂತ ಕೇಳಿದರೆ, ಈ ನಮ್ಮ ಮನದ ಕ್ಷಿಪಣಿಗೆ ನಿಯಂತ್ರಕನೇ ಇಲ್ಲ. ಅರಿತು ಕಲ್ಲಿನ ಗುಣವ ಶಿಲ್ಪ ಕೆತ್ತಲಬಹುದು, ಪರಮನಸೆನಿಂಗಿತವ ಅರಿವುದು ಅತಿ ಕಷ್ಟ, ಯಾವ ಹುತ್ತದ ಹಾವು ಎಂತು ಬುಸುಗುಟ್ಟುವುದು, ಮನಸ್ಸು ಗುಟ್ಟಿನ ಬುಟ್ಟಿ ಮುದ್ದುರಾಮಾನ್. ನಾವು ಹೇಗೆ ರಿಪೇರಿ ಮಾಡೋದು ಇದನ್ನು? ನಮ್ಮ ಮನಸ್ಸಿನ ಜೊತೆಗೆ ಮತ್ತೊಬ್ಬರ ಮನಸ್ಸು, ಅದರಲ್ಲಿ ಯಾವ್ಯಾವ ತೆರೆದ ಹುತ್ತ ಕಟ್ಟಿದ ಹಾವುಗಳು ವಾಸಿಸುತ್ತೋ ಏನು, ಯಾವ ಕ್ಷಣಕ್ಕೆ ಎಲ್ಲಿ ಹೆಡೆಯೆತ್ತಿ ಬುಸುಗುಟ್ಟುತ್ತೋ ಏನು, ಒಟ್ಟಾರೆ ನೋಡಿ ಈ ಮನಸ್ಸು ಗುಟ್ಟಿನ ಬುಟ್ಟಿ, ಇದಕ್ಕೆ ಕೈ ಹಾಕುವಾಗ ಎಚ್ಚರಿಕೆ ಇರಬೇಕು ಎನ್ನುತ್ತಾನೆ. ನಿಜ, ನಮ್ಮ ಮನಸ್ಸು ಹೇಗೆಲ್ಲ ಬುಸುಗುಡುತ್ತೆ ಎನ್ನುವುದಕ್ಕೆ ಗುಂಡಪ್ಪನವರು ಹೇಳುತ್ತಾರೆ, ಹಿಗ್ಗಿ ಹಿರಿದಾಗುತ್ತೆ, ತಕ್ಷಣವೇ ಕುಗ್ಗಿ ಕುಂದುತ್ತೆ, ಸರಸದಿನ್ನಲಿಯುತ್ತೆ, ವಿರತಿಯಾಗುತ್ತೆ, ಬಿಸಿಲಿನಲ್ಲಿ ದುಡಿಯುತ್ತೆ, ನೆರಳ ನರಸುತ್ತೆ, ಬಯಲಿನಲ್ಲಿ ಕುಣಿಯುತ್ತೆ, ಮರೆಯ ನರಸುತ್ತೆ, ಹತ್ತಿರಕ್ಕೆ ಬರುತ್ತೆ, ಬುಸುಗುಡುತ್ತಲೇ ಕಚ್ಚುತ್ತೆ, ಹೀಗೆಲ್ಲ ಪರದಾಡಿಸುವುದೇ
ಇದರ ಕಥೆ, ಇದರಿಂದ ನಮಗೆ ನಿತ್ಯ ವ್ಯಥೆ. ಅಂತಹ ಒಂದು ವ್ಯಥೆಯಲ್ಲಿ ಸಾಗಿಸಿಬಿಡುವ ಈ ಮನಸ್ಸಿಗೆ ಎಲ್ಲಾದರೂ ಒಂದು ಕಡೆ ಕೊಂಚ ನಿಲ್ಲಿಸಬೇಕಲ್ಲ, ಒಂದು ಕ್ಷಣವಾದರೂ ನಿಲ್ಲಿಸಬೇಕಲ್ಲ ಅಂತ ಕೇಳಿದರೆ ಗೀತೆ ಹೇಳುತ್ತೆ, ಚಂಚಲಹಿ ಮನಃಕೃಷ್ಣ ಪ್ರಮಾದಿ ಬಲವದೃಢಂ. ಅರ್ಜುನನ ಮೂಲಕ ಈ ಮಾತನ್ನು ಕೃಷ್ಣನ ಮುಂದೆ ಇರಿಸಿದಾಗ ಆತ ಅಂದ, ಅಭ್ಯಾಸೇನು ಕೌಂತೇಯ ಅಂದ. ನಿತ್ಯ ಇದಕ್ಕೆ ಬುದ್ಧಿ ಹೇಳುವ ಅಭ್ಯಾಸವನ್ನು ಮಾಡಬೇಕು, ಆಗ ನೋಡಯ್ಯ ಅದು ನಿನ್ನ ದಾರಿಗೆ ಬರುತ್ತೆ. ಆ ರೀತಿಯಾಗಿ ನಮ್ಮ ದಾರಿಗೆ ಬಂದೊಡನೆ ನಾವು ಹೇಳಿದಂತೆಲ್ಲ ಕೇಳುತ್ತದೆಯೇ ಅಂತ ಪ್ರಶ್ನೆ ಹಾಕಿಕೊಂಡರೆ, ನೆನದಂತೆ ನವರೂಪ ಮಿಂಚು ಬಳಿ ಸುಳಿದಂತೆ ಒಡನೆ ಚೆಲ್ಲ ಪಿಲ್ಲಿ ಕೂಡಿ ಬಂದದ್ದು, ನಿಮಿಷ ನಿಂತರೆ ಮತ್ತೆ ತಿರುಗಿ ನಾಗಾಲೋಟ ಹುಚ್ಚು ಕುದುರೆಯೋ ಮನಸ್ಸು ಮುದ್ದು ರಾಮಾನ್. ಆ ಮನಸ್ಸೇ ಹಾಗೆ, ಎಷ್ಟು ಸಾರಿ ಎಷ್ಟು ಏಟು ಕೊಟ್ಟರು, ಎಷ್ಟು ಪೆಟ್ಟು ಬಿದ್ದರೂ ತನ್ನ ಚೇಷ್ಟೆ ಅದು ಬಿಡುವುದೇ ಇಲ್ಲ. ಒಂದರಲ್ಲಿ ನಿಲ್ಲಲೊಲದೆ ದ್ವಂದ್ವಗಳ ನಡುವೆ ಹಿಂದು ಮುಂದಲೆ ಅಲೆದಾಡಿ ಈ ಮನಸ್ಸು ನೊಂದಿಸುತ್ತೆ ಕುಂದಿಸುತ್ತೆ. ಕ್ಷಣ ಕ್ಷಣಕ್ಕೆ ಇದಕ್ಕೆ ಹೊಸ ಹೊಸ ಹಸಿವು. ಏನು ಮಾಡುವುದು ಸ್ವಾಮಿ, ಸುಧಾರಿಸುವುದು ಹೇಗೆ? ಚಂಡಿ ಹಿಡಿದರೆ ಹೀಗೆ ನಾವು ಎಷ್ಟೇ ಮಂಡಿ ಊರಿ ಮಂಡೆ ಉಪಯೋಗಿಸಿದರೂ ಇದನ್ನು ಸರಿದಾರಿಗೆ ತರುವುದು ಕಷ್ಟ, ಹಾಗಂತ ಬಿಡಬಾರದು ಅನ್ನುತ್ತಾನೆ. ಇದಕ್ಕೆ ನಾವು ಆಗಾಗ ಬುದ್ಧಿ ಹೇಳುತ್ತಲೇ ಇರಬೇಕು. ಇದ ಕಂಡು ಅದ ಕಂಡು ಮನಸ್ಸು ಬಲು ಪರದಾಡಿ ಎತ್ತೆತ್ತಲು ಜಗಿದು ಗುರಿಯ ಮರೆಯುವುದು, ಎಗರಿ ಇತ್ತಿಂದತ್ತ ಬರಿಯ ಹಾಹಾಕಾರ ಮನಸ್ಸೊಂದು ಮರ್ಕಟವು ಮುದ್ದು ರಾಮಾನ್. ಇಂತಹ ಈ ಮರ್ಕಟ ಪ್ರಾಣಿಯಿಂದ ನಮ್ಮ ಪ್ರಾಣಕ್ಕೆ ಸಂಕಟವೇ ಹೊರತು ಸಂತಸ ಎಲ್ಲಿ? ಯಾಕೆ ಹೀಗಾಯಿತು? ಈ ಮನಸ್ಸಿಗೆ ಯಾರಿದಕ್ಕೆ ಪ್ರೇರಕರು ಅಂತ ಹೇಳಿದರೆ, ಎಲ್ಲ ಪ್ರಾಣಿಗಳ ಸ್ವರೂಪ ನಮ್ಮ ಈ ಜೀವ. ಕುದುರೆಯಂತೋಡುವೆವು ಕಿರುಚುವೆವು ನಾಯಂತೆ, ಪರಚುವೆವು ಕರಡಿತರ ನರಿಯಂತೆ ಆಡಿ, ಕಾಗೆ ಕೋಗಿಲೆ ಒಮ್ಮೆ ಕಪಿಚೇಷ್ಟೆ ನೂರಾರು, ಪ್ರಾಣಿ ಸಂತತಿ ಮನುಜ ಮುದ್ದು ರಾಮಾನ್. ಒಂದು ಪ್ರಾಣಿಯಿಂದ ಬಂದಿದ್ದರೆ ನಮ್ಮ ಬುದ್ಧಿ ಇಷ್ಟೊಂದು ಚೇಷ್ಟೆ ಮಾಡುತ್ತಿರಲಿಲ್ಲ. ಇಷ್ಟೊಂದು ಪ್ರಾಣಿಗಳು ನಮ್ಮ ಸ್ವರೂಪದಲ್ಲಿ ಅಡಗಿರುವಾಗ ಮನಸ್ಸು ಒಮ್ಮೆ ಕುದುರೆಯಂತೆ, ಒಮ್ಮೆ ನಾಯಂತೆ, ಒಮ್ಮೆ ಕರಡಿಯಂತೆ, ಒಮ್ಮೆ ನರಿಯಂತೆ, ಒಮ್ಮೆ ಕಾಗೆಯಂತೆ, ಒಮ್ಮೆ ಕೋಗಿಲೆಯಂತೆ, ಮತ್ತೊಮ್ಮೆ ಕಪಿಯಂತೆ ಚೇಷ್ಟೆ ಮಾಡದಲೇ ಬಿಡುತ್ತದೆಯೇ? ಅದರ ಸ್ವಭಾವ, ಅದು ಹುಟ್ಟುವಾಗಲೇ ಪಡೆದುಕೊಂಡು ಬಂದ ಗುಣ. ಹಾಗಿದ್ದ ಮೇಲೆ ನಾವೇನು ಮಾಡಬಹುದು ಈ ಮನಸ್ಸಿನ ನಿಯಂತ್ರಣಕ್ಕೆ ಅಂತ ಹೇಳಿದರೆ, ಅದಕ್ಕೆ ಪ್ರಾರ್ಥನೆ ಒಂದೇ ಆಹಾರ. ತೂಬೆತ್ತಿದರೆ ನೀರು ತುಂಬಿ ಹರಿಯುತ್ತಲಿತ್ತು, ಜಲವೇಕೆ ಎನಿತಿಲ್ಲ ಇಂದು ಕೆರೆಯಲ್ಲಿ? ಎಂದು ಮಳೆ ಸುರಿಯುವುದು, ಎಂದು ಮನ ತುಂಬುವುದು, ಕೆರೆಯಂತೆ ಈ ಮನಸ್ಸು ಮುದ್ದು ರಾಮಾನ್. ನಮ್ಮ ಮನಸ್ಸು ಕೆರೆಯಂತೆ ವಿಶಾಲವಾಗಿದ್ದು ಬಾನಿನಿಂದ ಬರುವ ತಿಳಿಜಲವನ್ನು ಶೇಖರಿಸಿಕೊಳ್ಳುವುದಕ್ಕೆ ತೆರೆದ ಬಾಯಂತೆ ಕಾಯುತ್ತಿರುವ ಹಾಗೆ ಮನಸ್ಸಿಗೆ ನಿತ್ಯ ಸದ್ಬುದ್ಧಿಯನ್ನು ಕೊಡುವಂತ ಪ್ರಾರ್ಥಿಸತಕ್ಕಂಥ ಮನೋಭಾವ ನಮ್ಮದಾಗಬೇಕು. ಮುದ್ದು ರಾಮ
ಮುದ್ದು ರಾಮ. ಜೀವನದಲ್ಲಿ ನಿಷ್ಠೆ ಇರಬೇಕು, ಜತೆಗೆ ಚಿಂತಿಸುವ ವಿಚಾರದಲ್ಲಿ ಶ್ರೇಷ್ಠತೆ ಇರಬೇಕು, ಬುದ್ಧಿಯಲ್ಲಿ ವಿಶಾಲತೆ ಇರಬೇಕು, ಸಿದ್ಧಿಯಲ್ಲಿ ಸಾತ್ವಿಕತೆ ಇರಬೇಕು, ಸೇವೆಯಲ್ಲಿ ನಮ್ರತೆ ಇರಬೇಕು, ಜತೆ ಜೊತೆಗೆ ಕರ್ತವ್ಯದಲ್ಲಿ ಪ್ರಾವೀಣ್ಯತೆ ಇರಬೇಕು. ಆಗಷ್ಟೇ ನಮ್ಮ ಬದುಕಿಗೆ ಮೌಲ್ಯಮಾಪನ ನಾವು ಮಾಡಿಕೊಂಡಂತೆ. ತನು ಭೌತವಾದಿಯೇ ಆಗಿರಲಿ, ಮನೋ ಪ್ರಜ್ಞಾವಾದಿಯೇ ಆಗಿರಲಿ, ಹೃದಯ ಮಾತ್ರ ಮಾನವತಾವಾದಿ ಆದಾಗಲೇ ನಮ್ಮ ಬದುಕಿಗೆ ಮೌಲ್ಯ. ನೆನಪಿಟ್ಟರೆ ಅವನನ್ನು ವಿದ್ವಾಂಸ ಎಂದು ಕರೆಯುತ್ತೇವೆ, ಅಳವಡಿಸಿಕೊಂಡರೆ ಜ್ಞಾನಿ ಎನ್ನುತ್ತೇವೆ, ಅನುಭವಿಸಿದರೆ ವಿವೇಕಿ ಎನ್ನುತ್ತೇವೆ, ಆರ್ಭಟಿಸಿದರೆ ಅವಿವೇಕಿ ಎನ್ನುತ್ತೇವೆ, ನುಡಿದರೆ ಮೇಧಾವಿ ಎನ್ನುತ್ತೇವೆ, ನಡೆದರೆ ಅನುಭಾವಿ ಎನ್ನುತ್ತೇವೆ, ಪ್ರೀತಿಸಿದರೆ ಆಸ್ತಿಕ ಎನ್ನುತ್ತೇವೆ, ಪ್ರೀತಿಸದಿದ್ದರೆ ನಾಸ್ತಿಕ ಎನ್ನುತ್ತೇವೆ. ಇಂತಹ ಒಂದು ಬದುಕಿನ ಮೌಲ್ಯಮಾಪನದಲ್ಲಿ ನಾವು ಈ ಜಗತ್ತಿನಲ್ಲಿ ನಡೆಯುವಾಗ, ನಡೆದುಕೊಳ್ಳುವಾಗ, ನೋಡುವಾಗ, ನೋಡಿಕೊಳ್ಳುವಾಗ ಮಿದುಳು ಹುಳುವಾಗಬಾರದು. ಇಟ್ಟು ಪೇಟವ ತಲೆಗೆ ಚೇಳು ಬಿಡದಿರು ಒಳಗೆ, ತರವಲ್ಲ ಬದುಕಿನಲ್ಲಿ ಮುಸುಗು ಗುದ್ದಾಟ, ಹೊರಗೆಲ್ಲ ಬರೀ ಮಾತು, ಒಳಗೆಲ್ಲ ಬರೀ ನಿಂದೆ, ಹೊಲಸಾಗದಿರಲಿ ನುಡಿ ಮುದ್ದು ರಾಮನ್. ನಮ್ಮ ಮೌಲ್ಯಮಾಪನದಲ್ಲಿ ಜೀವನ ಯಾವತ್ತೂ ಉತ್ತಂಗಕ್ಕೆ ಇರಬೇಕು, ಅಪಮೌಲ್ಯತೆಯ ಕಡೆಗೆ ಸಾಗಬಾರದು. ಕೆಲವೊಮ್ಮೆ ಏನಾಗಿ ಬಿಡುತ್ತೆ ಎನ್ನುತ್ತೀರಾ? ತಾತ ನೆಟ್ಟರೆ ಏನು, ಬೇವು ಮಾವಾಗುವುದೇ, ಹುಸಿ ಸತ್ಯವಾಗುವುದೇ, ವರ್ಷ ಕಳೆದಂತೆ ಶತಮಾನದುರುಳಿನಲ್ಲಿ ತುಕ್ಕು ಹಿಡಿಯುವುದೇ ಚಿನ್ನ, ಕುಂದದಿರುವುದೇ ಮೌಲ್ಯ ಮುದ್ದು ರಾಮ ಎನ್ನುವ ಮಾತು ಎಟಕಿಸಿಕೊಳ್ಳುವುದೇ ಇಲ್ಲ. ನಮ್ಮ ಬುದ್ಧಿ ಹೇಗಪ್ಪ ಅಂತ ಹೇಳಿದರೆ, ತಾತಸ್ಯ ಕೂಪೋಯ ಮತಿಬ್ರುವಾಣಾಂ ಕ್ಷಾರಂಜಲಂ ಕಾಪುರುಷ ಪಿಬಂತಿ ಎನ್ನುವ ಹಾಗೆ ಆ ಸೂಕ್ತಿಯ ಅಂತರಾರ್ಥದಲ್ಲೇ ಸಾಗಿಬಿಡುತ್ತೆ. ನಮ್ಮ ತಾತ ನಮ್ಮ ಮನೆಯಲ್ಲಿ ಮೂರು ತಲೆಮಾರಿನ ಹಿಂದೆ ಬಾವಿ ತೋಡಿಸಿದರಂತೆ. ತಾತ ತೋಡಿಸಿದ ಬಾವಿ, ಅದು ಉಪ್ಪು ನೀರಾದರೂ ಕೂಡ ಅದು ತಾತ ತೋಡಿಸಿದ ಬಾವಿ ಎಂದು, ಸಿಹಿ ನೀರಿನ ಬಾವಿಯನ್ನು ತೋಡಿಸುವುದ ಬಿಟ್ಟು ಉಪ್ಪು ನೀರಿಗೇ ನಾವು ನಾಲಿಗೆಯನ್ನು ರುಚಿ ತಾಕಿಸಿಕೊಂಡ ಹಾಗೆ ಅದೇ ಮೌಲ್ಯದಲ್ಲಿ ಸಾಗಿದರೆ ಏನು ಪ್ರಯೋಜನ ಸ್ವಾಮಿ, ಏನು ಪ್ರಯೋಜನ? ನಮಗೆ ಅವರು ಬಿಟ್ಟು ಹೋಗಿರುವ ಹೆಜ್ಜೆ ಗುರುತುಗಳ ದರ್ಶನವೇ ಇಲ್ಲಿದೆ. ಅದನ್ನರಸಿ ಸಾಗಿದರೆ ಸಾಕು, ನಮ್ಮ ಬದುಕು ಹಸಿರಿನ ಬಯಲಾಗುತ್ತೆ. ಅಂತಹ ದಿವ್ಯ ಆತ್ಮಗಳನ್ನು ನಾವು ನಿತ್ಯ ನೆನಪಿಸಿಕೊಳ್ಳಬೇಕು. ಅವರು ಸಾಧಿಸಿದ ಒಂದು ಬದುಕು, ಆ ತಪಸ್ಸು ಮೇಣದ ಬತ್ತಿಯ ರೀತಿ. ಹೇಗೆ ಮೇಣದ ಬತ್ತಿ ತಾನು ಉರಿಯುತ್ತಾ ಮತ್ತೊಂದು ಮೇಣದ ಬತ್ತಿಯನ್ನು ಉರಿಸುತ್ತಾ ಕರಗಿ ಬಿಡುತ್ತದೆ, ಕರಗುವುದರ ಜೊತೆಗೆ ಒಂದರಿಂದೊಂದನ್ನು ಉರಿಸಿ ಕೊನೆಯಿಲ್ಲದಂತೆ ನೋಡಿಕೊಳ್ಳುತ್ತದೆ, ಅದರ ಕೊಡುವಿಕೆಯೇ ಅದರ ಮೌಲ್ಯ. ಹಾಗೆ ಸಾಧುಗಳು ಸಂತರು ತಮ್ಮ ಕೊಡುವಿಕೆಯ ಮೂಲಕ ಬೆಳಕನ್ನು ದಿವ್ಯ ಜ್ಯೋತಿಯಾಗಿಸಿದ್ದಾರೆ, ಮೌಲ್ಯದ ಮೂಲಕ ನಿಬ್ಬೆರಗಾಗಿಸಿದ್ದಾರೆ. ಆ ರೀತಿಯ ಶುಭ್ರವಾದ ಬೆಳಕಿಗೆ ಜೀವಜಾಗೃತಿಯಿಂದಿದ್ದರೆ ಮಾತ್ರ ನಮಗೆ ಸಂತೃಪ್ತಿ ದೀಪ್ತಿ. ನಾವು ಕಂಡುಕೊಳ್ಳಬೇಕಾದದ್ದು ಮೌಲ್ಯಗಳ ಮೂಲಕ ಪ್ರೀತಿ ದಯೆ ಅದರ ಸಂಯೋಗ. ಸತ್ಯ ನಡೆಯೇ ನಮ್ಮ ಬದುಕಿಗೆ ಊರ್ಧ್ವಮುಖ. ಅಂತಹ ಒಂದು ಊರ್ಧ್ವಮುಖಕ್ಕೆ ನಾವು ಸಾಗಬೇಕಾದರೆ ಸಾಧನೆಯಲ್ಲಿ ದೃಢತೆ ಇರಬೇಕು, ಆಚಾರದಲ್ಲಿ ಸ್ವಚ್ಛತೆ ಇರಬೇಕು, ಮನದಲ್ಲಿ ಸಂತುಷ್ಟತೆ ಇರಬೇಕು, ದೃಷ್ಟಿಯಲ್ಲಿ ಪವಿತ್ರತೆ ಇರಬೇಕು, ಮಾತಿನಲ್ಲಿ ಮಧುರತೆ ಇರಬೇಕು, ಸ್ನೇಹದಲ್ಲಿ ಪರಿಶುದ್ಧತೆ ಇರಬೇಕು, ವ್ಯವಹಾರದಲ್ಲಿ ಸರಳತೆ ಇರಬೇಕು, ಪರಿವಾರದಲ್ಲಿ ಏಕತೆ ಇರಬೇಕು. ಇಂಥ ಅರಸುವ ನಿಜಗುಣ ನಮದಾದಾಗ ನಮ್ಮ ಬದುಕಿಗೆ ನಿತ್ಯ ಮೌಲ್ಯ. ಕೇರು ಮೊರದಂತಾಗು ಈ ಲೋಕಪೇಟೆಯಲ್ಲಿ, ಗಟ್ಟಿಯಾದುದ ಹಿಡಿದು ತೂರು ಜಳ್ಳನ್ನು, ಬಿಸುಟು ಕತ್ತಿಯ ಆಚೆ ಹೊರಹಿಡಿದರೇನುಂಟು, ಅರಸು ನೀ ನಿಜಗುಣವ ಮುದ್ದು ರಾಮನ್.
ಕರೆದವರ ಕರೆದಿಕ್ಕು ನೀ ಉಣುವ ಮೊದಲು, ನೀ ಉಣುವ ಮೊದಲು ಕರೆದು ಕೊಡುವುದು ಕಾಗೆ ತಾ ಉಣುವ ಹಗಳೊಂದ ಹಸಿದವರ ಕರೆದಿಕ್ಕು ನೀ ಉಣುವ ಮೊದಲು, ನೀ ಉಣುವ ಮೊದಲು ಧನದಾನ ಅದು ವಿತ್ತ ಜಿಪುಣ ಹಣ ಅದು ವ್ಯರ್ಥ ಧನದಾನ ಅದು ವಿತ್ತ ಜಿಪುಣ ಹಣ ಅದು ವ್ಯರ್ಥ ಭೋಗವೆಂದರೆ ಕೊಡುಗೆ ಮುದ್ದು ರಾಮ ಭೋಗವೆಂದರೆ ಕೊಡುಗೆ ಮುದ್ದು ರಾಮ ಯಾವತ್ತೂ ನಾವು ಬದುಕಿನಲ್ಲಿ ಸಂಪಾದಿಸಿದ್ದನ್ನು ಹಂಚಿಕೊಳ್ಳಬೇಕು. ಆ ಹಂಚಿಕೆಯಲ್ಲಿರುವ ಸುಖ, ಅದಕ್ಕೆ ದೊರಕುವಂತಹ ಒಂದು ಮನೋತೃಪ್ತಿ ಲೆಕ್ಕ ಮಾಡಲಿಕ್ಕೆ ಸಾಧ್ಯವಿಲ್ಲ ಸ್ವಾಮಿ, ಲೆಕ್ಕ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸರ್ವಜ್ಞ ಅಷ್ಟಿಲ್ಲದಲೇ ಹೇಳಿದನೆ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನ ಬೇಡ ಕಟ್ಟಿಹದು ಬುತ್ತಿ ಮುಂದೆ ಸರ್ವಜ್ಞ. ನಾವು ಕೊಡುವುದನ್ನು ಕಲಿಯಬೇಕು, ಆಗ ಬರುವುದು ತಾನೇ ಬರುತ್ತೆ. ಅದ ಬಿಟ್ಟು ದಿನನಿತ್ಯ ನಾವು ಕೇವಲ ಜಿಪುಣರಾಗುತ್ತಾ, ಆ ಜಿಪುಣತನಕ್ಕೆ ನಿಪುಣರಾಗುತ್ತಾ ಹಣವನ್ನೇ ಪ್ರಧಾನವಾಗಿಟ್ಟುಕೊಂಡು ಇಡೀ ಜೀವನ ಅದರ ಸಂಪಾದನೆಗಾಗಿಯೇ ಒತ್ತೇರಿಸಿದರೆ ಏನು ಪ್ರಯೋಜನ? ಗಾಣದೆತ್ತಿನ ತೆರೆದು ಬರಿದುಡಿಯುತ್ತೀರೆ ನೀನು, ಕುಳಿತು ಉಣುವುದು ಯಾವಾಗ ಹೊಂಗೆ ನೆರಳಲ್ಲಿ? ದಿನ ಅಳಿದು ರವಿ ಕಳೆದು ಸರಿಕತ್ತಲಾದೀತು, ಇರುವುದನ್ನು ಅನುಭವಿಸು ಮುದ್ದು ರಾಮ. ಸುಮ್ಮನೆ ಸಂಪಾದನೆ ಮಾಡೋದಕ್ಕೆ ಬೆಳಗ್ಗೆಯಿಂದ ಸಂಜೆ ತನಕ ಉಸಿರಾಡ್ತಾ ಇದ್ದರೆ, ಕೊಸರಾಡ್ತಾ ಇದ್ದರೆ, ನಾವು ನಮ್ಮ ನಮ್ಮ ನಂಬಿಕೊಂಡಂತಹ ಸಂಸಾರಸ್ಥರ ಜೊತೆಯಲ್ಲಿ ಸಮಾಜದಲ್ಲಿ ಸಂತೋಷ ಪಡುವುದು ಯಾವಾಗ? ಈ ಪ್ರಕೃತಿ ನಮಗೇನೇನು ಕೊಟ್ಟಿದೆ ಎನ್ನುವುದರ ಕಡೆಗೆ ಕೊಂಚ ಯೋಚನೆ ಮಾಡಬೇಕು. ನೋಡಿ, ಆಕಾಶ ಛಾವಣಿ ಹೊದಿಸಿದೆ, ಭೂಮಿ ತಾಣ ನೀಡಿದೆ, ಬೆಂಕಿ ಅರಿವು ನೀಡಿದೆ, ಗಾಳಿ ಪ್ರಾಣ ಕೊಟ್ಟಿದೆ, ನೀರು ತ್ರಾಣ ಇಟ್ಟಿದೆ. ಇವೆಲ್ಲಕ್ಕೂ ಮಿಗಿಲಾದದ್ದು ಸಂಪಾದನೆ ನಮ್ಮಿಂದೇನಿದೆ? ಆದರೂ ಕೊಟ್ಟಿರುವ ಸಂಪಾದನೆಯಲ್ಲಿ ನಾವು ಸೊಂಪಾಗಿದ್ದೇವೆ. ನಾವು ತೀರಿಸುವ ಋಣವಾದರೂ ಏನಿದೆ? ಉಪಚರಿಸು ಬಂದವರ ಕಾಣು ಅಕ್ಕರೆಯಿಂದ, ನಗೆಯಿರಲಿ ಮೊಗದಲ್ಲಿ ಮಾತುಕತೆಯಲ್ಲಿ, ಮಮತೆಯಿಂದುಪಚಾರ ಅವಕಾಶವೆಂದರಿಯೋ ಅತಿಥಿ ದೇವನ ರೂಪ ಮುದ್ದು ರಾಮ. ನಾವು ಸಂಪಾದನೆ ಮಾಡ್ತಕ್ಕಂಥದ್ದು ಒಬ್ಬನೇ ಕುಳಿತು ಉಣುವುದಕ್ಕಲ್ಲ, ಅತಿಥಿ ದೇವೋಭವ, ಆಚಾರ್ಯ ದೇವೋಭವ, ಮಾತೃದೇವೋಭವ, ಪಿತೃದೇವೋಭವ, ಹೀಗೆ ನಮಗೆ ಜ್ಞಾನ ಕೊಟ್ಟ, ಜನ್ಮ ಕೊಟ್ಟ, ನಮಗೆ ಬದುಕು ಕೊಟ್ಟ, ನಮಗೆ ವಿದ್ಯೆ ಕೊಟ್ಟವರ ಜೊತೆಯಲ್ಲಿ ಅದನ್ನು ಹಂಚಿಕೊಳ್ಳಬೇಕು. ಸಾಧುಗಳು ಸಂತರುಗಳೆಲ್ಲ ನೋಡಿ, ಭೋಗವೆಂದರೆ ನಮಗೆ ಇದೇ ಕೊಡುಗೆ ಅನ್ನುತ್ತಾ ಅವರು ಏನು ಹೇಳುತ್ತಾರೆ ಗೊತ್ತೇ? ಶಿವನ ಸತ್ರದಲ್ಲಿ ಭೋಜನ ಎನಗೆ ಅನುದಿನ, ಶಿವನ ಭೃತ್ಯದಲ್ಲಿ ವೇತನ ಅದೇ ನನಗೆ ಮಹಾಧನ, ಶಿವಗೇಹ ಸೇವನ ಭವತೀರ್ಥ ಮಜ್ಜನ, ಶಿವೆಯ ಕೈ ಔತಣ ಅದರಿಂದ ನಮ್ಮ ಜನ್ಮ ಪಾವನ. ಕೊಟ್ಟು ಬಿಡು ಮನಸಾರೆ ಇರುವುದನು ಬರುವುದನು, ಪರಜನರ ಸ್ವತ್ತೆನ್ನು ನಿನ್ನೆಲ್ಲ ಗಳಿಕೆ, ನಿಂದೆ ನಷ್ಟವನ್ನೆಲ್ಲ ನಗುತ ನೀ ಸ್ವೀಕರಿಸು, ಪರಹಿತದಲ್ಲಿದೆ ನಲಿವು ಮುದ್ದು ರಾಮಾನ್. ನಿನ್ನದೆನ್ನುವುದೇನು ಈ ಮುಗಿಲು ಈ ಬಾನೆ, ಗಿರಿ ಕಣಿವೆ ನದಿ ಕಡಲು ಇದೆ ಅಂದಿನಂತೆ, ನೀನಿರದೆ ಬೆಳಕಿರದೆ ನೂರು ಪರಿ ಸೊಬಗಿರದೆ
ಮರೆ ನಿನ್ನ ಅಲ್ಪತನ ಮುದ್ದು ರಾಮ. ನಾವು ನಮ್ಮ ಅಲ್ಪತನವನ್ನು ಮರೆತರೆ ಅದನ್ನು ಕೊಂಚ ಸ್ವಲ್ಪವಾದರೂ ಮರೆತರೂ ಸಾಕು, ಕೊಂಚ ಸೌಖ್ಯದಿಂದ ಸಮಾಜದಲ್ಲಿ ಬದುಕಬಹುದು. ಬದುಕುವುದರ ಜೊತೆಗೆ ಬದುಕುವವರನ್ನು ನೋಡಿ ಅವರ ಮೂಲಕ ನಮ್ಮ ಬದುಕಿಗೆ ಬೆಳಕನ್ನು ತಂದುಕೊಳ್ಳಬಹುದು. ನಮಗೆ ಯಾವ ಪದವಿಗಳು, ಪ್ರಶಸ್ತಿಗಳು, ಪ್ರದಾನಗಳು ಪ್ರಧಾನವಲ್ಲ. ಎಲ್ಲವೂ ಒಂದು ದಿನ ನಮ್ಮ ಜೊತೆ ಅವು ಕೂಡ ಅಗ್ನಿಗೆ ಸಮರ್ಪಣೆಯಾಗಿಬಿಡುತ್ತವೆ. ನೀನೆಲ್ಲೋ ಹೋದಾಗ ಪದವಿ ಸಿರಿತನವಲ್ಲ, ನೊಂದವರ ಕಣ್ಣೀರ ನೊರೆಸುತ್ತದೇ ಮುಖ್ಯ. ಕೊಡುವುದೇ ಕಲೆ, ಕೊಡುವುದನ್ನು ಕಲಿಯಬೇಕು. ಕೊಡುವುದಕ್ಕಾಗಿಯೇ ಈ ಪ್ರಕೃತಿ ನಮಗೆ ಕೊಡುತ್ತಿರುವುದು, ನಾವು ಕೂಡಿಡುವುದಕ್ಕಲ್ಲ. ಕೂಡಿಟ್ಟಿದ್ದೆಲ್ಲ ನಮ್ಮದಲ್ಲ, ಎಲ್ಲವೂ ಪ್ರಕೃತಿ ಕೊಟ್ಟದ್ದು. ಪ್ರಕೃತಿ ಕೊಟ್ಟದ್ದು, ಪ್ರಕೃತಿಗೆ ಸಮರ್ಪಿಸುವುದೇ ನಮ್ಮ ಬದುಕಿನ ಸಂಸ್ಕೃತಿ. ಅಂತಹ ಸಂಸ್ಕೃತಿಯಲ್ಲಿ ಬದುಕದಲ್ಲೇ ನಾವು ಜಿಪುಣರಾದರೆ ಅದೇ ನಮ್ಮ ಮನಸ್ಸಿನ ವಿಕೃತಿ. ಅಂತಹ ವಿಕೃತಿಗೆ ಹೋಗದ ಹಾಗೆ ಮುದ್ದುರಾಮ ಕೃತಿಯಲ್ಲಿ ಹೇಳುತ್ತಾನೆ. ಬೀಸಿ ತಾ ಕಂಪೆರೆದೆ ಎನ್ನುವುದೇ ತಂಗಾಳಿ, ನಾವೇನಾ ಒಯ್ದನೆಂದು ಉಬ್ಬುವುದೇ ಕಡಲು. ಕೊಳಲ ಕೊಟ್ಟೆನು ಎನ್ನುತ್ತ ಬೀಗಿ ಕುಣಿಯುವುದೇ ಬಿದಿರು, ಕೊಡುತ್ತ ಮರೆಯುವುದು ಕಲಿಯೋ ಮುದ್ದುರಾಮನ್. ನಾವು ಈ ರೀತಿ ಪ್ರಕೃತಿಯೇ ಕೊಟ್ಟು ಮರೆಯುವಾಗ ನೆನಪಿಟ್ಟುಕೊಂಡರೆ ಹೇಗೆ ಸ್ವಾಮಿ, ನನ್ನದು, ನಾನು ಸಂಪಾದಿಸಿದ್ದು, ನಾನು ದುಡಿದದ್ದು ಅನ್ನುವುದನ್ನೆಲ್ಲ ನೆನಪಿಟ್ಟುಕೊಂಡರೆ ಹೇಗೆ ಸ್ವಾಮಿ? ಪ್ರಕೃತಿಯ ಕೊಟ್ಟದ್ದನ್ನು ಪ್ರಕೃತಿಯ ಜೊತೆಯಲ್ಲಿ ಕೊಟ್ಟು ಪ್ರಕೃತಿ ಹೇಗೆ ಮರೆಯುತ್ತೋ ಹಾಗೆ ನಾವು ಮರೆತು ಬಿಡಬೇಕು. ಆ ಮರೆಯುವುದರ ಜೊತೆಗೆ ಒಂದು ಹಿತವನ್ನು ನೆನಪಿಸಿಕೊಳ್ಳಬೇಕು. ಮಾಡುತ್ತೀರು ಪರಹಿತವ ಸಿರಿಯೊಲಿದು ಬಂದಾಗ, ಬಡತನವಿದ್ದಾಗ ಮಾಡದಿದ್ದರೆ ತೊಂದರೆ ಏನಿಲ್ಲ, ಅದಕ್ಕಾಗಿ ಮನಸ್ಸಿಗೆ ನಾವು ಖಂಡನೆಯನ್ನು ಮಾಡಬೇಕಾದದ್ದಿಲ್ಲ. ನಮಗೆ ಸಿರಿ ಒಲಿದು ಬಂದಾಗ ಆಗಲಾದರೂ ಮಾಡಬೇಕೋ ಬೇಡವೋ. ಮಾಡುತ್ತಿರು ಪರಹಿತವ ಸಿರಿಯೊಲಿದು ಬಂದಾಗ, ಇಲ್ಲದಿರೆ ಅಟ್ಟಂತೆ ಅರಗು ಮಡಕೆಯಲಿ. ಅದಕ್ಕಿಂತ ಒಂದು ಉದಾಹರಣೆ ಬೇಕೆ ನಮಗೆ? ಕರೆದಂತೆ ಇದೆ ಹಾಲು ಅಧಿಕಧಿಕ ಕೆಚ್ಚಲಲಿ, ಕೊಡು ಸಿರಿಯ ಮರೆ ಲೋಭ ಮುದ್ದುರಾಮ. ಹೇಗೆ ಕಾಮಧೇನು ನಮಗೆ ಹಾಲು ಕೊಟ್ಟು ಕಲ್ಪವೃಕ್ಷವಾಗಿಸುತ್ತೋ ಆ ರೀತಿಯಾಗಿ ಹಸುವಿನ ಮೂಲಕ ನಾವು ಪಶುಗಳ ಮನೋಭಾವತಿಯಲ್ಲಿ ಪಶುಪತಿಗಳಾಗಿ ಕೊಡುವುದನ್ನು ಕಲಿತು ಲೋಭವನ್ನು ಮರೆಯಬೇಕು. ಮರಳದಿರು ಇಲ್ಲಿಂದ ಋಣವ ನೀ ತೀರಿಸದೆ, ಅನ್ನ ಋಣ ಅರಿವು ಋಣ ಇದೆ ನಿನ್ನ ಮೇಲೆ. ಕೊಡುವುದನ್ನು ಕಲಿಯದಿರೆ ಇರುವಿಕೆಗೆ ಬೆಲೆ ಏನು? ಋಣಮುಕ್ತನಾಗು ನೀನ್ ಮುದ್ದುರಾಮನ್. ಎನಿತು ಜನುಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ. ತಿಳಿದು ನೋಡಿದರೆ ಬಾಳು ಎಂಬುದಿದು ಋಣದ ರತ್ನದ ಗಣಿಯೋ. ನಮ್ಮ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ಹೇಳಿರುವ ಕವನದಲ್ಲಿ ನಮಗೆ ನೆನಪು ಮಾಡುತ್ತೆ, ಇಷ್ಟೊಂದು ಜನಕ್ಕೆ ನಾವು ಋಣಿಗಳಿದ್ದೇವೆ. ನಮ್ಮ ಜನನಿಯ ಪುಣ್ಯ ಗರ್ಭದಲ್ಲಿ ನಾವು ಜನಿಸೇ, ನೆರವಾದ ಅಗೋಚರ ಆ ಶಕ್ತಿಗೆ, ನಮ್ಮ ಮೈಮನಗಳಿಗೆ ಬಾವನ್ನ ತಂಪೆನಿಸಿ ಕಾಯುತಿಹ ಕಾರುಣ್ಯದ ಮೂರುತಿಗೆ, ನಮ್ಮ ಬಾಳಿನ ಬಟ್ಟಲಲ್ಲಿ ಜೇನನ್ನೆರೆದೆರೆದು ಜೀವಸವಿಯಾಗಿಸಿದಗ ಬಲ್ಮೆಗೆ, ನಮ್ಮ ತಗ್ಗಿದ ಶಿರಕ್ಕೆ ಹರಕೆ ಅಕ್ಷತೆ ಸುರಿದು ಬೆಳ್ಗೊಡೆಯ ನೆಳಲಿತ್ತ ಆ ಬಲ್ಮೆಗೆ, ಸಲಿಸೋಣ ವಂದನೆಯ ಬೊಗೆಸೆ ಕೈ ಮುಗಿದು, ಋಣ ನಮಗೆ ಹಿರಿದು, ಋಣ ನಮಗೆ ಹಿರಿದು, ಋಣ ನಮಗೆ ಹಿರಿದು ಅಂತ ಕವಿ ಕಯ್ಯಾರರು ತಮ್ಮ ಮನಸಾರೆ ಹೇಳುತ್ತಾರೆ. ಇಷ್ಟೊಂದು ಋಣಗಳನ್ನಿಟ್ಟುಕೊಂಡು ನಾವು ಧನಾತ್ಮಕವಾಗಿ ಚಿಂತಿಸುತ್ತಾ ಜೀವನವನ್ನು ಮಾಡಿ ಕೇವಲ ಹಣದ ಸಂಗ್ರಹದಲ್ಲಿದ್ದರೆ ಏನು ಪ್ರಯೋಜನ? ಆದ್ದರಿಂದ ನಾ ಕೊಡುವೆ ನಾ ಕೊಡುವೆ ಎನ್ನುತ್ತ ಪುಸಿಯುವುದಕ್ಕಿಂತ ಕೊಡನೆಂದು ಕೊಟ್ಟು ಬಿಡು, ಅದು ಪ್ರೀತಿ ಕೊಡುಗೆ. ಹೂವೊಂದು ಬಾಡಿದರೆ ದುಂಬಿಗಿಲ್ಲವೇ ಹೂವು, ಕೊಡು ನಿರತ ನಗೆಯಿಂದ ಮುದ್ದುರಾಮನ್. ನಗು ಮುಖದಿಂದ ಹಂಚಿಕೊಳ್ಳುತ್ತಾ ಈ ಬದುಕನ್ನು ನಗು ನಗುತ್ತಲೇ ನಾವು ಸಾಗಿಸೋಣ. ಭೋಗವೆಂದರೆ ಕೊಡುಗೆ ತಾನೇ.
ಮುಸಲಿಮ ಹಿಂದೂ ಸಿಖ ಪಾರಸಿ ಜೈನ ಯಾರೇ ಇರೋ ಆಗೋ ಮೊದಲು ಮಾನವ ನೀನು ಕ್ರಿಸ್ತ ಮುಸಲಿಮ ಹಿಂದೂ ಸಿಖ ಪಾರಸಿ ಜೈನ ಯಾರೇ ಇರೋ ಆಗೋ ಮೊದಲು ಮಾನವ ನೀನು ಕರುಣೆ ನದಿ ಹರಿದಿಲ್ಲಿ ಜೀವ ಹಸಿರಾದೀತು ಕರುಣೆ ನದಿ ಹರಿದಿಲ್ಲಿ ಜೀವ ಹಸಿರಾದೀತು ಸಮರ ಕರುಣೆಗೆ ಸಮವೇ ಮುದ್ದು ರಾಮ ಸಮರ ಕರುಣೆಗೆ ಸಮವೇ ಮುದ್ದು ಕರುಣೆ ಧರ್ಮದ ಕಣ್ಣು. ಆ ಧರ್ಮದ ಕಣ್ಣು ಕರುಣೆಯ ಮೂಲಕ ನಮಗೆ ಏನೆಲ್ಲ ನೀತಿಯನ್ನು ಹೇಳುತ್ತೆ ಅಂತ ಆಲೋಚಿಸಿದರೆ, ಬುದ್ಧಿಗನುಗುಣವಾದ ತತ್ವ ಏನೇ ಇರಲಿ, ದಯೆಯಿರದ ಆ ತತ್ವ ಜಲವಿರದ ಕಡಲು ಎನ್ನುತ್ತೆ. ಅನುಕಂಪೆ ಸೊರಗಿದರೆ ಜೀವಹದ ಎಲ್ಲಿದೆಯೋ ಕರುಣೆ ಧರ್ಮದ ಕಣ್ಣು ನಿಜ. ನಮ್ಮ ಧರ್ಮ ಯಾವುದು, ನಮ್ಮ ಧರ್ಮಕ್ಕೆ ವ್ಯಾಖ್ಯಾನ ಏನು ಅನ್ನುವುದನ್ನು ನಮ್ಮ ಜಗಜ್ಯೋತಿ ಬಸವೇಶ್ವರರು ಜಗತ್ತಿಗೆ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ತೋರಿಸಿಕೊಟ್ಟಿದ್ದಾರೆ, ಬೆಳಗಿಸಿಕೊಟ್ಟಿದ್ದಾರೆ. ದಯ ಇರದ ಧರ್ಮ ಆವುದಯ್ಯ, ದಯಬೇಕು ಸಕಲ ಪ್ರಾಣಿಗಳಲ್ಲಿ. ದಯ ಇರದ ಧರ್ಮ ಯಾವುದು, ಅದು ಧರ್ಮವೇ ಅಲ್ಲ. ಕರುಣೆಗೆ ಧರ್ಮ, ಧರ್ಮಕ್ಕೆ ಕರುಣೆ, ಇವೆರಡರ ಮೂಲಕ ನಮಗೆ ಕಣ್ಣಾಗಿ ಕಾಣುವುದು ಇಂತಹ ಮಾತುಗಳು. ಕರುಣೆಯೇ ಕುಟುಂಬದ ಕಣ್ಣಾಗಬೇಕು. ನಮ್ಮ ಕುಟುಂಬದಲ್ಲಿ ಕರುಣೆಯೇ ಪ್ರಧಾನ, ಮಿಕ್ಕೆಲ್ಲವೂ ಕೂಡ ನಮಗೆ ನಿಧಾನ. ನನ್ನ ಜೊತೆ ಕಂಪೊಂದಿರುವಾಗ ನಿನ್ನ ಮನಸ್ಸು ಶ್ರೀಮಂತವಾಗುತ್ತೆ ಅಂತ ಕರುಣೆಯೇ ಹೇಳುತ್ತೆ. ಕರುಣೆ ಕಂಪೊಂದಿರಲು ಈ ಮನಸ್ಸು ಶ್ರೀಮಂತ. ರಾಗದಿಂಚರದಂತೆ ದೀಪ ಬೆಳಕಂತೆ, ಕಲ್ಲೆದೆಯ ಕರಗಿಸುವ ಅನುಕಂಪೆಯೊಂದು ವರ. ಕರುಣೆ ಕಲೆ ದೇವನದು ಮುದ್ದು ರಾಮನ್. ಕರುಣೆಯೂ ಹೇಳುತ್ತೆ, ನನಗೆ ಈ ಥರದ ಗುಣ ಕೊಟ್ಟದ್ದು ಯಾರಿಂದ ಅಂತ ಕೇಳುತ್ತೀರಾ ಸ್ವಾಮಿ? ಆ ಭಗವಂತನಿಂದ. ಅವನಲ್ಲಿಂದ ಮಂತಾಡಿಸಿ ಕೆನವಾಲ ಕಡೆದು ನವನೀತಮಂ ತೆಗೆದಂತೆ ಈ ಕಲೆಯನ್ನು ನನಗೆ ಕೊಟ್ಟಿದ್ದು, ಅದನ್ನು ನಿಮಗೆ ಉಣಬಡಿಸುತ್ತಿದ್ದೇನೆ, ನೀವು ಬಳಸಿಕೊಳ್ಳಿ, ನೀವು ಬಳಸಿಕೊಳ್ಳಿ ಎನ್ನುತ್ತಾನೆ. ಅಂತಹ ಒಂದು ಕರುಣೆಯನ್ನು ನಾವು ರೂಢಿಸಿಕೊಳ್ಳುತ್ತಾ ಸಾಗಿದರೆ ನಮ್ಮ ಜೀವನದಲ್ಲಿ ನಮಗೆ ದೊರಕುವಂತಹ ಅಥವಾ ಪ್ರೇರಕವಾಗ್ತಕ್ಕಂಥ ಗುಣ ಯಾವುದು ಅಂತ ಕೇಳಿದರೆ, ಬಿದ್ದುದನ ನಿಲ್ಲಿಪ್ಪುದೇ ನರನ ಮೃತ್ಯುಂಜಯತೆ ಎನ್ನುವ ಹಾಗೆ ನಾವು ಬಿದ್ದವರನ್ನು ಎತ್ತುವ ಪ್ರಯತ್ನಕ್ಕೆ ಅದರ ಜೊತೆಯಲ್ಲಿ ಸಾಗುತ್ತೇವೆ. ಬಿದ್ದವರ ನೆತ್ತದಿರೆ ಜೀವಿತಕ್ಕೆ ಬೆಲೆ ಏನು? ಸಂತಾಪ ಪರಿಹಾರ ಮನುಜ ಗುಣ ಧರ್ಮ. ಯಾರನ್ನು ಉದ್ಧರಿಸಬೇಕು ಕರುಣೆಯ ಮೂಲಕ? ಯಾರಿಗೆ ನಾವು ಸಹಕಾರವನ್ನು ಕೊಡಬೇಕು? ಯಾರನ್ನು ಕಂಡರೆ ನಮ್ಮ ಮನಸ್ಸು, ನಮ್ಮ ಕರುಳು ಕರಗಬೇಕು? ಅದರ ಜೊತೆಯಲ್ಲಿ ಅವರನ್ನು ನಾವು ಮತ್ತೆ ಅವರ ಬದುಕಿಗೆ ಧೈರ್ಯವನ್ನು ತುಂಬುವುದಕ್ಕೆ ಏನೆಲ್ಲ ಪ್ರೇರಣೆಯನ್ನು ಹೇಗೆಲ್ಲ ಕೊಟ್ಟರೆ ಸಾಧ್ಯ ಅನ್ನುವುದನ್ನು ಚಿಂತಿಸಬೇಕು. ಅಂತಹ ಚಿಂತನೆಯ ಮೂಲಕ ಅವರ ಬದುಕು ಹಸನಾಗಬೇಕು ಅನ್ನತಕ್ಕಂಥ ಮನೋಭಾವವನ್ನು ಯಾವಾಗ ತಾಳುತ್ತೇವೆಯೋ ಅದು ಕರುಣೆಯ ಫಲ ಅಂತ ತಿಳಿಯಬೇಕು. ಅಂಥ ಒಂದು ಕರುಣೆ ಯಾರ್ಯಾರ ಮೇಲೆ ಹರಿಸಬೇಕಪ್ಪ ಅಂತ ಹೇಳಿದರೆ, ಆ ಜಾತಿ ಈ ಜಾತಿ ಅಂತಲ್ಲ, ಮನುಜ ಗುಣಧರ್ಮ ಅದು. ಇಡೀ ಮನುಕುಲಕ್ಕೆ ನಾವು ಕರುಣೆಯನ್ನು ತೋರಬೇಕು. ಯಾರು ಅತಿ ತಗ್ಗುವರೋ ಅವರು ಮೇಲೇರುವರು. ಅನುಕಂಪೆ ದಿವ್ಯತೆಯೋ ಮುದ್ದು ರಾಮನ್. ಅನುಕಂಪೆ ಅಂತಕ್ಕಂಥದ್ದು ಅದು ದಿವ್ಯತೆ. ಹೊಟ್ಟೆಯಾರಗಳೇ ಸಾಲದು ಎಂದು ವಿಧಿ, ಹೊಟ್ಟೆ ಕಿಚ್ಚಿನ ಕಿಡಿಯೊಂದನ್ನು ನೆಟ್ಟಿಹನು ನರರೊಳಗೆ, ಹೊಟ್ಟೆ ತುಂಬಿದ ತೋಳವಾದರೂ ಮಲಗೀತು, ನೀನು ದಿಟ್ಟಿಸುತ್ತ ಪೆರರ ಕಂಡು ಕರುಬೆವೆಯೋ ಮಂಕುತಿಮ್ಮ ಅಂದು. ನಾವು ಆ ರೀತಿ ಮಾಡಿಬಿಡುತ್ತೇವೆ. ಅದಕ್ಕೆ ನಮಗೆ ಅಂತಹ ಗುಣ ಬಾರದಿರಬೇಕಾದರೆ ಕರುಣೆಯೇ ನಮಗೆ ಕವಚವಾಗಬೇಕು. ಅಳದವರ ನೀ ಅಳಿಸಿ ತೋರದಿರು ದೊಡ್ಡತನ, ಮನೆಗೆ ಬೆಂಕಿಯ ನಿಟ್ಟು ಆರಿಸುವ ತೆರದಿ. ಕಂಬನಿಯ ನೊರಸುವುದು ಅನುಕಂಪೆ ಲಕ್ಷಣವೋ, ದಯೆ ಮನದ ಆರ್ದ್ರತೆಯೋ ಮುದ್ದು ರಾಮ. ತೆನೆಬಿಟ್ಟ ಭತ್ತ ನೋಡಿ ಪ್ರಕೃತಿಯಲ್ಲಿ ಬಾಗುತ್ತದೆ, ಫಲಬಿಟ್ಟ ಮಾವು ಬಾಗುತ್ತದೆ, ತೆನೆಬಿಟ್ಟ ಭತ್ತ ಬಾಗುತ್ತದೆ.
ನಾವೇ ದಿನನಿತ್ಯ ಇಲ್ಲದ ತನದಲ್ಲಿ ಬೀಗುವುದು. ಅಂತಹ ಒಂದು ಬೀಗುವಿಕೆಗೆ ಪ್ರಕೃತಿ ಪಾಠ ಹೇಳುವ ಒಂದು ರೀತಿಯನ್ನು ನೀತಿಯನ್ನು ಕಂಡುಕೊಂಡೂ ಕೂಡ ನಾವು ಮನುಷ್ಯರಾಗಿ ಬಾಳದಿದ್ದರೆ ಈ ಬದುಕಿಗೆ ಏನರ್ಥ? ಕರುಣೆ ಎಂಬತಕ್ಕಂಥದ್ದು ನಮ್ಮ ಬದುಕಿನ ಅಸ್ತಿತ್ವವಾಗಬೇಕು. ನಿಂತ ನೆಲೆ ಕುಸಿದಾಗ, ನೋವಡೆರಿ ಬೆವೆತಾಗ, ಒತ್ತಾಸೆ ನುಡಿಯೊಂದ ಬಯಸುವುದು ಮನಸ್ಸು. ಆಡೊಂದು ಇನಿ ಮಾತ ನೋವಿನದೆ ಸಂತಸಕ್ಕೆ, ಅನುಕಂಪೆಗೆಣೆಯುಂಟೆ ಮುದ್ದು ರಾಮನ್. ಕಷ್ಟದಲ್ಲಿರುವವರಿಗೆ ನಾವು ಆರ್ಥಿಕವಾಗಿ ಸಹಾಯ ಮಾಡದಿದ್ದರೂ ಚಿಂತಿಲ್ಲ ಸ್ವಾಮಿ, ಅವರಿಗೆ ಆ ಸಂದರ್ಭದಲ್ಲಿ ಒಂದು ಸಮಾಧಾನದ ನುಡಿಯನ್ನು ಅವರ ಹೃದಯಕ್ಕೆ ಬಿತ್ತಿದರೆ ಸಾಕು, ಅದಕ್ಕಿಂತ ದೊಡ್ಡ ಉಪಕಾರ ಮತ್ತೊಂದಿಲ್ಲ. ಈ ರೀತಿಯ ಉಪಕಾರತೆಯಲ್ಲಿ ಸಾಗುವ ನಮಗೆ ಕರುಣೆ ಎಂಬತಕ್ಕಂಥದ್ದು ಕೇವಲ ನಮ್ಮ ನಮ್ಮ ಕುಟುಂಬದ ಸಂಸಾರಕ್ಕಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಈ ಕರುಣೆಯ ಮೂಲಕ ಕುಟುಂಬದ ಕಣ್ಣಾಗಿ ನೋಡುವ ಮನೋಭಾವ ನಮ್ಮದಾಗಿಸಿಕೊಳ್ಳಬೇಕು. ನೋಡಿ, ನಮ್ಮ ಭಾರತ ದೇಶದಲ್ಲಿ ನಾವು ಬದುಕುವ ಈ ಪರಿಸರದಲ್ಲಿ ಯಾವ್ಯಾವ ರೀತಿಯಲ್ಲಿ ಎಲ್ಲೆಲ್ಲಿ ಯಾರ್ಯಾರು ಹೇಗೇಗೆ ಬದುಕುತ್ತಾರೋ ಅಂಥವರನ್ನೆಲ್ಲ ಮಾನವತ್ವದಲ್ಲಿ ನೋಡುವಂತಹ ಬಗೆ ನಮ್ಮದಾದರೆ ತಾನೇ ನಮ್ಮ ಕರುಣೆಗೆ ಬೆಲೆ. ಮುದ್ದುರಾಮ ಅದಕ್ಕೆ ಹೇಳುತ್ತಾನೆ, ಕ್ರಿಸ್ತ ಮುಸ್ಲಿಮ ಹಿಂದೂ ಸಿಖ್ಖ ಪಾರಸಿ ಜೈನ ಯಾರೇ ಇರು, ಆಗು ಮೊದಲು ಮಾನವ ನೀನು. ಕರುಣೆ ನದಿ ಹರಿದಿಲ್ಲಿ ಜೀವ ಹಸಿರಾದೀತು, ಸಮರ ಕರುಣೆಗೆ ಸಮವೇ ಮುದ್ದುರಾಮ. ಯಾರೇ ಆಗಲಿ, ಕ್ರಿಸ್ತನಾಗಲಿ ಮುಸ್ಲಿಮನಾಗಲಿ ಹಿಂದೂವಾಗಲಿ ಸಿಖ್ಖನಾಗಲಿ ಪಾರಸಿಯಾಗಲಿ ಜೈನನಾಗಲಿ ಯಾರೇ ಆಗಲಿ, ಅವನು ಮೊದಲು ಮಾನವನಾಗಬೇಕು. ಮಾನವನಾಗುತ್ತಾ ಆ ಮಾನವೀಯತೆಯಲ್ಲಿ ಕರುಣೆ ನದಿಯನ್ನು ಹರಿಸುತ್ತಾ ಜೀವ ಹಸಿರಾಗಿಸಬೇಕು. ಸಮರತ್ವಕ್ಕೆ ನಿಲ್ಲುವುದಲ್ಲ ಬದುಕು, ಸಮತ್ವಕ್ಕೆ ಸಮದರ್ಶಿತ್ವಕ್ಕೆ ನಿಲ್ಲಬೇಕು. ಕಾವ್ಯಾನಂದರು ಕವನದಲ್ಲಿ ಇದನ್ನೆಲ್ಲ ಕಟ್ಟಿಕೊಡುತ್ತಾ ಹೇಳುತ್ತಾರೆ, ನಮಗೆ ಕರುಣೆಯ ಮೂಲಕ ಈ ಮಂತ್ರ ನೆನಪಿರಲಿ ಎಂದರು. ಅವಿಭಕ್ತಂ ವಿಭಕ್ತೇಶು, ಈ ಮಂತ್ರವೇ ನಮಗೆ ಲೇಸು. ಕಾಶ್ಮೀರದ ಕಣಿವೆಯಲ್ಲಿ, ಕೇರಳದ ಕುಟೀರದಲ್ಲಿ, ಇದೇನಾದ ಕೇಳುತ್ತಿರಲಿ, ಇದೇ ಘೋಷ ಕೇಳುತ್ತಿರಲಿ, ಅವಿಭಕ್ತಂ ವಿಭಕ್ತೇಶು. ಈ ರೀತಿಯಾಗಿ ಸಮತ್ವದಲ್ಲಿ ಸಮದರ್ಶಿತ್ವದಲ್ಲಿ ಬದುಕುವ ಜೀವನ ನಮ್ಮದಾಗಬೇಕು. ಎಲ್ಲಿ ಏಕತೆ ಇದೆಯೋ ಅಲ್ಲಿ ಒಮ್ಮತವಿದೆ, ಎಲ್ಲಿ ಒಮ್ಮತವಿದೆಯೋ ಅಲ್ಲಿ ಸಮ್ಮತವಿದೆ, ಎಲ್ಲಿ ಸಮ್ಮತವಿದೆಯೋ ಅಲ್ಲಿ ಸಂಪ್ರೀತಿ ಇದೆ, ಎಲ್ಲಿ ಸಂಪ್ರೀತಿ ಇದೆಯೋ ಅಲ್ಲಿ ಸಂತೃಪ್ತಿ ಇದೆ, ಎಲ್ಲಿ ಸಂತೃಪ್ತಿ ಇದೆಯೋ ಅಲ್ಲಿ ಸಂಸ್ಕೃತಿ ಇದೆ, ಎಲ್ಲಿ ಸಂಸ್ಕೃತಿ ಇದೆಯೋ ಅಲ್ಲಿ ನಾಗರಿಕತೆ ಇದೆ, ಎಲ್ಲಿ ಜಾತಿ ಇದೆಯೋ ಅಲ್ಲಿ ದ್ವೇಷವಿದೆ, ಎಲ್ಲಿ ದ್ವೇಷವಿದೆಯೋ ಅಲ್ಲಿ ಹಿಂಸೆ ಇದೆ, ಎಲ್ಲಿ ಹಿಂಸೆ ಇದೆಯೋ ಅಲ್ಲಿ ಅಶಾಂತಿ ಇದೆ, ಎಲ್ಲಿ ಅಶಾಂತಿ ಇದೆಯೋ ಅಲ್ಲಿ ದುಃಖವಿದೆ. ಆದ್ದರಿಂದ ಕರುಣೆಯ ಮೂಲಕ ಪಡೆಯಬೇಕಾದದ್ದನ್ನು ಪಡೆಯದಿದ್ದರೆ ಎಲ್ಲಿ ನಮಗೆ ಉದ್ಧಾರ, ಎಲ್ಲಿ ನಮಗೆ ಉದ್ಧಾರ? Oh,
ಬಗೆ ಬೇರೆ, ಮುಗಿಲೊಂದೇ ಗತಿ ಬೇರೆ. ಈ ನಿಮಿಷವಿದ್ದಂತೆ ಮರು ನಿಮಿಷವಿಲ್ಲ. ವರ್ಣ ಚಿತ್ರವಾದೇನು ಪ್ರಕೃತಿ ಮೆರೆವಳು ತಾನೆ, ವರ್ಣ ಚಿತ್ರವಾದೇನು ಪ್ರಕೃತಿ ಮೆರೆವಳು ತಾನೆ. ಸೃಷ್ಟಿ ಬಲುವಯ್ಯಾರಿ ಮುದ್ದುರಾಮ, ಸೃಷ್ಟಿ ಬಲುವಯ್ಯಾರಿ ಮುದ್ದುರಾಮ. ಯಾರು ಇಟ್ಟರು ಇಂಥ ಬಿಳಿ ಮುಗಿಲ ರಂಗೋಲಿ, ನೀಲಿ ಬಾನಿನ ನೋಡಿ. ನಮ್ಮ ನಮ್ಮ ಮನೆಯ ಮುಂದೆ ಬೆಳಗ್ಗೆ ಎದ್ದೊಡನೆ ನಾವು ರಂಗೋಲಿಯ ಚಿತಾರವನ್ನು ಕಾಣುತ್ತೇವೆ. ನಿಂತಿಕೊಂಡು ಮಗವೆತ್ತಿ ನೋಡಿ, ಅರರರರರೇ, ಯಾರಿರಿಸಿದರು, ಯಾರು ಬರೆಸಿದರು ಆ ಜಗದ ನೀಲ ಗಗನದಲ್ಲಿ ಬಣ್ಣದೋಕುಳಿಯ ರಂಗೋಲಿ ಅನ್ನುವಷ್ಟರ ಮಟ್ಟಿಗೆ ಪ್ರಕೃತಿ ನಮ್ಮನ್ನು ಚಕಿತಗೊಳಿಸಿಬಿಡುತ್ತದೆ. ಯಾರು ಇಟ್ಟರೋ ಇಂಥ ಬಿಳಿ ಮುಗಿಲ ರಂಗೋಲಿ, ನೀಲಿ ಬಾನಿನ ಹಸಿಯ ಈ ಮಣೆಯ ಮೇಲೆ. ಕವಿ ಕನಸು ಕಣ್ತೆರೆದು ನನಸಾದ ನಿಜ ಭಾವ, ಜಗಬಣ್ಣದೋಕುಳಿಯೋ ಮುದ್ದುರಾಮ ಅನ್ನುವಷ್ಟರ ಮಟ್ಟಿಗೆ ನಮ್ಮನ್ನು ಆಶ್ಚರ್ಯಕ್ಕೆ ತಂದು ನಿಲ್ಲಿಸುತ್ತದೆ. ಪಂಚಮಹಾಭೂತಗಳ ಕಾರ್ಯವಾದ ಪ್ರಕೃತಿಯ ಕಾರ್ಯಗಳಲ್ಲಿ ಇಂಥ ಚಮತ್ಕಾರಗಳು ದಿನದಿನವೂ ನಡೆಯುತ್ತಲೇ ಇರುತ್ತದೆ. ಆದರೆ ಒಂದೇ ಸ್ವಾಮಿ, ಅದೊಂದು ನಿಯಮಕ್ಕೆ ಒಳಪಟ್ಟು ನಡೆಯುತ್ತದೆ. ಪ್ರಕೃತಿಗೆ ಒಂದು ನಿಯಮವಿದೆ. ನಿಯಮವನ್ನು ಮೀರುವವರು ಯಾರಪ್ಪ ಅಂದರೆ ನಾವೇ. ನಮಗೆ ಆನಂದ ಪಡುವುದೂ ಗೊತ್ತಿಲ್ಲ, ಅದರ ಜೊತೆಗೆ ಸಂಕಟಪಟ್ಟಾಗ ಧೈರ್ಯ ತಂದುಕೊಳ್ಳುವುದೂ ಗೊತ್ತಿಲ್ಲ, ಧೈರ್ಯವಾಗಿದ್ದವರನ್ನು ಧೈರ್ಯವಾಗಿ ಬಿಡುವುದಕ್ಕೂ ಗೊತ್ತಿಲ್ಲ. ನಮ್ಮದೇನಿದ್ದರೂ ಕೂಡ ಉಪಟಳದ ಬದುಕು, ಅದೇ ನೋಡಿ ಪ್ರಕೃತಿಯದು ಉಪಚಾರದ ಬದುಕು. ಅವು ನಮ್ಮಿಂದ ಏನನ್ನೂ ನಿರೀಕ್ಷಿಸುವುದಿಲ್ಲ. ನಮಗೆ ನಾವು ನಿರೀಕ್ಷಿಸಲಾಗದ್ದನ್ನೆಲ್ಲ ಕೊಟ್ಟು ಕೈತಟ್ಟಿ ಚಪ್ಪಾಳೆ ತಟ್ಟಿ ಕುಣಿದು ಕುಪ್ಪಳಿಸಿ ಹೀಗಿರಿ ಅಂತ ಹೇಳಿ ಹೊರಟೋಗುತ್ತೆ ಅಂತ ಹೇಳಿದರೆ ಇಲ್ಲ, ದಿನನಿತ್ಯ ಬಂದು ನಮಗೆ ಪಾಠ ಮಾಡುತ್ತೆ. ಸೂರ್ಯೋದಯ, ಚಂದ್ರೋದಯ, ಋತು ಪರಿವರ್ತನೆ, ಇದರ ಜೊತೆಗೆ ಬಿತ್ತಿದ ಬೀಜ ಮೊಳೆಯುವಿಕೆ, ಇವೆಲ್ಲವೂ ಕೂಡ ತನ್ನಷ್ಟಕ್ಕೆ ತಾನೇ ತನ್ನ ಪರಿವರ್ತನೆಯಲ್ಲಿ ರಂಗುರಂಗಾಗಿ ತೋರಿಸುತ್ತೆ. ಅದನ್ನು ಕಂಡೂ ಕೂಡ ನಾವು ನಮ್ಮ ಮನದಲ್ಲಿ ಒಂದು ಕಾಳನ್ನೂ ಬಿತ್ತಿಕೊಳ್ಳುವುದಿಲ್ಲ, ಒಂದು ಕಳೆಯನ್ನೂ ಕೀಳುವುದಿಲ್ಲ. ನೋಡಿ, ಪ್ರಕೃತಿಯನ್ನೇ ನೋಡಿ, ನಮಗೇನೆಲ್ಲ ಉತ್ಸಾಹವನ್ನು ಕೊಟ್ಟು ನಾವಿಷ್ಟು ನಿರಾಶೆಗೆ ಬಂದರೂ ಕೂಡ ನಿರಾಸೆ ಬೇಡ, ನೀನು ಮತ್ತೊಮ್ಮೆ ನನ್ನ ಮುಖ ನೋಡು, ಹೇಳು, ಎದ್ದು ನಿಲ್ಲು, ನನ್ನ ಸೌಂದರ್ಯದಲ್ಲಿ ನಿನ್ನ ಮುಖಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ತಂದಿಕೋ ಅಂತ ಅದು ಪಾಠ ಮಾಡುತ್ತೆ. ಪಶ್ಚಿಮದ ಸಂಜೆಯಲ್ಲಿ ರವಿ ಮುಳುಗುತ್ತಿದ್ದಂತೆ ನೋಡಿ ಇನ್ನೊಂದು ಚಿತ್ರವನ್ನು ತೋರಿಸಿಬಿಡುತ್ತೆ. ಮೂಡಲಲ್ಲಿ ಹುಣ್ಣಿಮೆಯ ಚಂದ್ರನುದಿಸುವನು. ಅದನ್ನು ನೋಡ್ತಾ ಇದ್ದ ಹಾಗೆಯೇ ಇನ್ನೊಂದು ರೀತಿಯ ಚಿತ್ತಾರದಲ್ಲಿ ಚಮತ್ಕಾರವನ್ನು ತೋರಿಸುತ್ತೆ. ನೋಡಿ ನೋಡಿ, ನೀವು ಹೀಗೆ ನೋಡುವಾಗ ಚಂದ್ರನ ಜೊತೆಯಲ್ಲಿ ಈ ತಿಂಗಳಿನ ಈ ನೋಟ ಯಾರು ತಂದರು? ಅದರ ಜೊತೆಗೆ ಈಗ ನೋಡಿ, ಅವನ ಜೊತೆಯಲ್ಲಿ ಶಶಿ ಇದ್ದಾನೆ. ಶಶಿಯ ಜೊತೆಯಲ್ಲಿ ಇನ್ಯಾರಿರ್ತಾನೆ ಬೆಳಗ್ಗೆ ಅಂತ ಹೇಳಿದರೆ ಶಶಿಗೆ ಸಖ ಈ ಸೂರ್ಯನೇ, ಸೂರ್ಯನ ಜೊತೆಯಲ್ಲಿ ಇರುವುದು ಚಂದ್ರನೇ. ಇಂತಹ ಬಾನಂಗಳದಲ್ಲಿ ನಾವೆಲ್ಲ ಒಟ್ಟಾರೆ ಒಂದೇ ಸಂಸಾರಸ್ಥರಂತೆ ಬಂದು ನಾವು ನಮ್ಮ ಸಂಸ್ಕೃತಿಯಲ್ಲಿ ಕಂಡುಕೊಂಡ ನಮ್ಮ ಗುಣದಿಂದ ಮಿನುಗಿದರೂ ನೀವು ಗುಣುಗುವುದಿಲ್ಲವಲ್ಲ, ಏನಾಯಿತು ನಿಮ್ಮ ಮನಸ್ಸು ಅಂತ ಪ್ರಕೃತಿ ನಮ್ಮನ್ನು ಕೇಳುತ್ತೆ, ಕೆಣಕುತ್ತೆ, ತಿಣುಕುವ ಹಾಗೆ ಮಾಡುತ್ತೆ. ನಿಜ, ಹಾಗೆ ನೋಡ್ತಾನೇ ಇದ್ದರೆ ನೋಡಿ ಎಂತೆಂಥ ಭಾವನೆಗಳು ಉದ್ದೀಪನಗೊಳಿಸುತ್ತದೆ. ಯಾರು ಬರೆದರೋ ಇಂಥ ಕಾಮ ಬಿಲ್ಲಿನ ಚಿತ್ರ ಅನ್ನುವ ಹಾಗೆ ಒಂಬತ್ತು ಬಣ್ಣವನ್ನು ಮುಗಿಲಿನಿಂದ ಹಿಡಿದು ನೆಲದವರೆಗೆ ಕುದುರೆ ಲಾಳದಂತೆ ಎಳೆದು ಬಿಡುತ್ತಾ ತೋರಿಸಿಬಿಡುತ್ತೆ. ಸೊಗಸಾದ ದೇವನೆದೆ ಭಾವದಂಬರದಿ ಅಂತ ಪ್ರಶ್ನೆಯೂ ಮಾಡಿಸುತ್ತೆ ನಮ್ಮ ಹತ್ರ. ಹೊಳದದ್ದು ದಿವಿ ಬೆಳಕು, ಉಳಿದದ್ದು ದನಿ ಪಲುಕು, ಸೊಬಗು ಈ ಸವಿ ನೆನಪು ಮುದ್ದುರಾಮ ಅಂತ ನಮ್ಮ ಅಂತರಾತ್ಮದ ಕವಿ ಅಲ್ಲಿ ಹೇಳಿಬಿಡ್ತಾನೆ. ಎಂತೂ ತಂದಿತೋ ಇಂಥ ಜೀವಭಾವದ ಬಣ್ಣ ಮುಂಜಾವಿನಿಬ್ಬನಿಗೆ ಈ ಕನಕ ಕಿರಣ, ತುಳುಕುತ್ತಿದೆ ಭಾವುಕತೆ ಹಿಮಮಣಿಯ ಮಡಿಲಿಂದ, ಇದು ಬಾನುಭುವಿ ಸೊಬಗು ಮುದ್ದುರಾಮ. ನಿಜ, ನಾವು ಈ ರೀತಿಯೆಲ್ಲ ಅವನನ್ನು ಗಮನಿಸಿಕೊಂಡು ಹೋಗ್ತಾ ಇದ್ದರೆ ಆತ ಹೇಳುತ್ತಾನೆ, ನೀವು ನೋಡು ನೋಡುತ್ತಿದ್ದಂತೆಯೇ ನನ್ನ ದೃಶ್ಯವನ್ನು ಬದಲಾಯಿಸಿ ಬಿಡುತ್ತೇನೆ. ಈ ಕ್ಷಣಕ್ಕೆ ಇದ್ದ ಮನಸ್ಸು ಇನ್ನೊಂದು ಕ್ಷಣಕ್ಕಿಲ್ಲ, ತಕ್ಷಣಕ್ಕೆ
ಬದಲಾಯಿಸುವಂತಹ ಲಕ್ಷಣ ನಾನು ಬಲ್ಲೆ ಎನ್ನುತ್ತಾನೆ. ಬಾನೊಂದೆ ಬಗೆ ಬೇರೆ, ಮುಗಿಲೊಂದೆ ಗತಿ ಬೇರೆ, ಈ ನಿಮಿಷವಿದ್ದಂತೆ ಮರುನಿಮಿಷವಿಲ್ಲ. ವರ್ಣಚಿತ್ರವನೆಯ್ದು ಪ್ರಕೃತಿ ಮೆರವಳು ತಾನೆ ಸೃಷ್ಟಿ ಬಲುವಯ್ಯಾರಿ ಮುದ್ದು ರಾಮಾನ್. ಈ ಸೃಷ್ಟಿಯ ಪ್ರಕೃತಿ ಬಲುವಯ್ಯಾರಿ. ಈ ವಯ್ಯಾರಿತನದಲ್ಲಿ ಈಕೆ ಪ್ರಕೃತಿ ನಮ್ಮನ್ನು ಹೀಗೆಲ್ಲ ಸಂತೋಷಪಡಿಸುತ್ತಾ ಆಶ್ಚರ್ಯ ಸೂಚಕ ಮತ್ತು ಪ್ರಶ್ನಾರ್ಥಕಗಳ ನಡುವೆ ನಿಲ್ಲಿಸಿಬಿಡುತ್ತಾಳೆ. ಡಿ ವಿ ಜಿಯವರು ಬರೆಯುತ್ತಾರೆ, ಮೇಲೆ ನೋಡೆ ಕಣ್ಣ ತಣಿಪ ನೀಲ ಪಟದಿ ವಿವಿಧ ರೂಪ ಜಾಲಗಳನ್ನು ಬಣ್ಣಿ ಸಿರ್ಪ ಚಿತ್ರ ಚತುರನಾರ್ ವಸ್ತುಚಯವ ನಿಂತು ರಚಿಪ ಶಿಲ್ಪಿವರಿಯನಾರ್ ಜ್ಯೋತಿಗಳನ್ನು ಗಗನ ತಲದಿ ಗೀತೆಗಳನ್ನು ವಿಹಗ ಮುಖದಿ ಪ್ರೀತಿಗಳನ್ನು ಜನದ ಮನದಿ ತೋರು ತಿರ್ಪನಾರ್. ಇಂಥವನಿಗೆ ನಾವು ಸಲ್ಲಿಸುವ ಕೃತಜ್ಞತೆಯಾದರೆ ಏನು ಅಂತ ಕೇಳಿದರೆ ಇಷ್ಟೇ, ಅವನ ಕೃತಿಯ ನೋಡಿ ಮಣಿವೆ, ಅವನ ದನಿಯ ಕೇಳಿ ನಲಿವೆ, ಅವನ ಭಿಕ್ಷೆ ಉಂಡು ಬೆಳವೆ ಅವನ ಅರಿಯವು, ಅವನ ಲೀಲೆಗಳನ್ನು ಕಾಣ್ವೆ ಅವನ ಕಾಣೆವು. ನಾವು ಕಾಣೋದಿಲ್ಲ ಅಂತಲೂ ಇಲ್ಲ, ಕಂಡುಕೊಂಡಿದ್ದೀವಂತಲೂ ಇಲ್ಲ. ಈ ಜಗದ ಬಣ್ಣದೋಕುಳಿಯ ಪ್ರೀತಿಯ ಬದುಕು ನಮಗೆ ನಿತ್ಯ ಎಟುಕುವಂತೆ ಪ್ರಕೃತಿಯಲ್ಲಿ ಪ್ರಾರ್ಥಿಸೋಣ. ಬರಿದಾದಾಗ ನೋವಡರಿ ಸೋತಾಗ ನಡೆಮೆಲ್ಲಗಿರಿ ಕಣಿವೆ ಇಳಿಜಾರಿನಲ್ಲಿ ಮನಸ್ಸು ಬರಿದಾದಾಗ ನೋವಡರಿ ಸೋತಾಗ ನಡೆಮೆಲ್ಲಗಿರಿ ಕಣಿವೆ ಇಳಿಜಾರಿನಲ್ಲಿ ತೇಲು ಮುಗಿಲಿನ ತಂಪು ಮುದವ ತರುವುದು ಎದೆಗೆ ಮೊರೆ ಕಾನನಕ್ಕೆ ಮುದ್ದು ರಾಮ ಮೊರೆ ಹೋಗು ಕಾನನಕ್ಕೆ ಮುದ್ದು ರಾಮ ಮುದ್ದು ರಾಮ ಚಿತ್ರದಲ್ಲಿ ಶಿಲ್ಪದಲ್ಲಿ ರಚನೆ ಸಂಗೀತದಲ್ಲಿ ಸೌಂದರ್ಯ ಬಿಂಬಿಸುವ ಭಾವವಿದೆ ನೂರು ಚಿತ್ರದಲ್ಲಿ ಶಿಲ್ಪದಲ್ಲಿ ರಚನೆ ಸಂಗೀತದಲ್ಲಿ ಸೌಂದರ್ಯ ಬಿಂಬಿಸುವ ಭಾವವಿದೆ ನೂರು ಹೂವರಳಿ ನಿಲ್ಲುವ ಪರಿ ರಸಿಕತೆಗೆ ನಿಜ ಸಾಕ್ಷಿ ಹೂವರಳಿ ನಿಲ್ಲುವ ಪರಿ ರಸಿಕತೆಗೆ ನಿಜ ಸಾಕ್ಷಿ ಅರಸು ನೀರಸ ನಿಮಿಷ ಮುದ್ದು ರಾಮ ಅರಸು ನೀರಸ ನಿಮಿಷ ಮುದ್ದು ರಾಮ ಬೀಸುವುದೇ ತಂಗಾಳಿ ಪೊಗಳಿಕೆಗೆ ಮೈಸೋತು ತಾರೆ ಮಿನುಗುವುದೇನು ಯಾರ ಮುಖಸ್ತುತಿಗೆ ಬೀಸುವುದು ಮಿನುಗುವುದು ಅದರದರ ಅನಿವಾರ್ಯ ನೀತಾರೆ ಎಲ್ಲರಾಗು ಮುದ್ದು ರಾಮ ನಿಜ ತಂಗಾಳಿ ಬೀಸುತ್ತೆ ಯಾರ ಪೊಗಳಿಕೆಗೆ ಈ ಕಡೆಯಿಂದ ಆ ಕಡೆಗೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ ಅಂತ ಯಾರಿಂದ ಯಾರಿಗೆ ಯಾತಕ್ಕೋಸ್ಕರ ಅದು ಯಾರ ಪೊಗಳಿಕೆಯಲ್ಲಿ ಬೀಸುತ್ತೆ ಇದನ್ನೆಲ್ಲ ನಾವು ಗಮನಿಸುತ್ತಾ ಬಂದರೆ ಬೀಸುವುದು ಮಿನುಗುವುದು ಅದರದರ ಅನಿವಾರ್ಯ ಮನಸ್ಸು ಬರಿದಾದಾಗ ನೋವಡಿರಿ ಸೋತಾಗ ಆ ರೀತಿ ಆ ಪೊಗಳಿಕೆಗೆ ಮೈಸೋತು ತನ್ನಷ್ಟಕ್ಕೆ ತಾನೇ ಆ ಕಡೆಗೆ ಮನಸ್ಸನ್ನು ಕೊಡದಲ್ಲಿ ಬೀಸುವ ತಂಗಾಳಿಯ ಹಾಗೆ ನಾವು ಬೀಸಿಕೊಳ್ಳುತ್ತೇವೇನು ಇಲ್ಲ ನಮ್ಮದೇನಿದ್ರೂ ಬಿಸಿ ಬಿಸಿ ಗಾಳಿಯೇ ಬಿಸಿ ಬಿಸಿ ಗಾಳಿಯೇ ಚುಂಬಕ ಬೀಸುತ್ತಿದೆ ಅಂತಲೇ ಶುರು ಮಾಡುತ್ತೇವೆ ಯಾಕೆ ನಮ್ಮ ಮನಸ್ಸು ಬರಿದಾದಾಗ
ನೋವಡರಿ ಸೋತಾಗ. ಅಲ್ಲೇ ಕೂತಿರುವುದರ ಬದಲು, ಮನಸ್ಸನ್ನು ಹಾಗೆ ಬಿಸಿಯಾಗಿಸಿಕೊಳ್ಳುವುದರ ಬದಲು, ನಡೆ ಮೆಲ್ಲ ಗಿರಿಕಣಿವೆ ಇಳಿಜಾರಿನಲ್ಲಿ. ಏನು ಕಾಣುತ್ತೆ ಅಲ್ಲಿ? ತೇಲು ಮುಗಿಲಿನ ತಂಪು ಮುದವ ತರುವುದು ಎದೆಗೆ. ಓಹೋ, ಹೋಗ್ಬಿಟ್ರೆ ಕಂಡುಬಿಡುತ್ತೋ ಅಂತ ಹೇಳಿದರೆ, ಮೊರೆ ಹೋಗು ಕಾನನಕ್ಕೆ ಮುದ್ದುರಾಮ. ಆಯಿತು, ಕಾಡಿನೊಳಗೆ ಹೋಗ್ಬಿಟ್ಟಿದ್ದೀವಿ ಅಂತಲೇ ಭಾವಿಸಿ, ಅಲ್ಲಿ ಹೋದ ಕೂಡಲೇ ಮತ್ತೆ ಕತ್ತಲು ಆವರಿಸಿಕೊಳ್ಳುತ್ತೆ ಹೊರತು ನಮ್ಮ ಜೀವಕ್ಕೆ ಬೆಳಕಲ್ಲಿ ಇನ್ನಷ್ಟು ಚಳಿ ಹೆಚ್ಚಾಗುತ್ತೆ ಹೊರತು ಮೈಗೆ ಬಿಸಿಯಾಗಿಸುವ ಸುಖವೆಲ್ಲಿ ಅಂತ ಕೇಳಿದರೆ, ರಾಮಾಯಣ ದರ್ಶನ ಕಾವ್ಯದಲ್ಲಿ ರಸಋಷಿ ಕುವೆಂಪುರವರು ರಾಮಸೀತೆಯರನ್ನು ಕೂಡ ಕಾನನದ ನಡುವೆ ತಂದಿಟ್ಟು ಅವರ ಮೂಲಕ ಹೇಳಿಸುತ್ತಾರೆ. ಶ್ರೀರಾಮಚಂದ್ರ ಸೀತೆಗೆ, ನೋಡು ನೋಡು, ಆ ಕಡೆ ನೋಡು, ಈ ಕಡೆ ನೋಡು, ನವಿಲು ಬಂತು ನೋಡು, ಸಿಂಹ ಬಂತು ನೋಡು, ಮೊಲ ಓಡಿ ಹೋಯಿತು ನೋಡು ಅಂತ ಹೇಳುತ್ತಲೇ, ನೋಡದೋ ಅವಳಿ ಜಕ್ಕಿ ಬಕ್ಕಿಗಳು ಎಂತು ಕೊಕ್ಕು ಕೊಕ್ಕಂ ಕೊಟ್ಟು ಮುಟ್ಟಿ ಮುದ್ದಾಡಿ ಮುದ್ದಿ ನಿನ್ ಇಂಚರಂಗೈದು. ಅಂತಹ ಒಂದು ಸುಂದರವಾದ ಕಾನನದ ದೃಶ್ಯ ನಾವು ಕಂಡಾಗಲೂ ಕೂಡ ಅಲ್ಲಿ ಸಂತೋಷವನ್ನು ಪಡೆದಿದ್ದರೆ ಬಹುಶಃ ನಮ್ಮ ಬದುಕಿಗೆ ಮತ್ತೊಂದು ಸ್ವರ್ಗ ಎಂಬುವುದು ಎಲ್ಲಿಯೂ ಇಲ್ಲ ಅನ್ನುವುದು ಸತ್ಯವಾಗಿ ಬಿಡುತ್ತೆ. ಮನಸ್ಸು ಓಡುತ್ತೆ, ಮನಸ್ಸಿನ ಜೊತೆ ನಮ್ಮ ಭಾವನೆಗಳು ಓಡಿಬೇಕು, ಅದನ್ನು ಓಡಿಸಿಬಿಡ್ತೀವಿ. ನಮ್ಮ ಭಾವನೆಗೆ ತಕ್ಕ ಹಾಗೆ ಮನಸ್ಸನ್ನು ನಾವು ಪ್ರಕೃತಿಯ ಕಡೆ ತಿರುಗಿಸಿದರೆ ಆ ಪ್ರಕೃತಿಯ ಶಾಂತತೆ ನಮ್ಮ ಕಣ್ಣಿಗೆ ಪರಿಪರಿಯಾಗಿ ಗೋಚಿಸುತ್ತೆ. ಆ ನೋಡುವ ದೃಷ್ಟಿಕೋನ ನಮ್ಮಲ್ಲಿರಬೇಕು. ನೋಡಿ, ಪ್ರಕೃತಿಯಲ್ಲಿ ಯಾರು ತಂದುಕೊಡುತ್ತಾರೆ ಅದರ ಸಮತೂಕ ಸಮಶ್ರುತಿಗೆ, ಅದರ ಬಾಳ ನಿಯಮಗಳಲ್ಲಿ ಒಂದೊಂದು ಪ್ರಕೃತಿಯ ಚಿತ್ರಣವನ್ನು ಹೀಗೇ ಬಿತ್ತಬೇಕು ಅಂತ. ಓಗುಡುತ್ತಲಿರು ನೀನು ಸಮತೂಕ ಸಮಶ್ರುತಿಗೆ, ಋತುರೀತಿ ನೀತಿಯಲ್ಲಿ ಅರಿಬಾಳ ನಿಯಮ, ಇದೆಯೊಂದು ಸುಖವಲಯ ಬಿಸಿನೆಲದ ಬಸಿರಲ್ಲಿ ಈ ಪ್ರಕೃತಿ ಶಾಂತ ಗುರು ಮುದ್ದುರಾಮ. ನಿಜ, ಪ್ರಕೃತಿಯೂ ಶಾಂತವಾಗಬೇಕಾದರೆ ಮಳೆ ಹನಿಯುತ್ತಿದ್ದ ಹಾಗೆಯೇ ಭೂಮಿ ಮೆತುವಾಗುತ್ತೆ. ಆ ಬರುವಂತಹ ಮಳೆ ಕಾದವು ಬಳಲಿದ ನೆಲಕ್ಕೆ ಹೇಗೆ ಸಿಂಚನ ಮಾಡುತ್ತೆ? ಚಿತ್ರದಲ್ಲಿ, ಶಿಲ್ಪದಲ್ಲಿ, ರಚನೆ ಸಂಗೀತದಲ್ಲಿ ಸೌಂದರ್ಯ ಬಿಂಬಿಸುವ ಭಾವವಿದೆಯಲ್ಲ ನೂರು, ಆ ನೂರು ಥರದ ಭಾವನೆಗಳನ್ನು ಪ್ರಕೃತಿಯಲ್ಲಿ ಮಳೆ ಬಂದ ಮೇಲೆ ನೆಲ ಹೂ ಅರಳಿ ನಿಲ್ಲುವ ಪರಿಗೆ ಯಾವದಯ್ಯ ಸಾಕ್ಷಿ ಅಂತ ಹೇಳಿದರೆ, ಚೆಂಬಿಳಕಿನಲ್ಲಿ ಚನ್ನವೀರ ಕಣಿವೆ ಹೇಳುತ್ತಾರೆ, ಆ ಮಳೆ ಬರುವ ತನ ಇದೆಯಲ್ಲ ಅದೇ ಆ ಪ್ರಕೃತಿಯ ಉಲ್ಲಾಸಕ್ಕೆ ಒಂದು ಸಾಕ್ಷಿ. ಹೇಗೆ ಬರುತ್ತೆ ಇಂತಹ ಕಾದ ನೆಲಕ್ಕೆ ಮಳೆ? ಬಿಸಿಲೇರಿತು, ಬಾಯಾರಿತು, ಹುರುಪಳಿಸಿತು ನೆಲವು, ಗುಟುಕರಿಸಿತು ಜಲವು, ಬಾನುದ್ದಕು ಧೂಳೆದ್ದಿತು, ತತ್ತರಿಸಿತು ಬಲವು. ತಕ್ಷಣ ಏನಾಯಿತು? ಅದರ ಬಣ್ಣವೇ ಬದಲಾಯಿಸಿಬಿಟ್ಟಿತು. ಒಂದು ಚಿತ್ರದ ಬಣ್ಣ ಆರಿತೆನ್ನುವ ಮುನ್ನ ಎಳೆಗೆರೆಯ ಭಿತ್ತಿಯಲ್ಲಿ ಚೆಲುಕುಂಚದಿಂದ ತುಂಬು ಸುಂದರ ವರ್ಣ ಒಲವಿನಲಿ ನಲಿವಿನಲಿ ಮಾಸದಿರೇ ಅದು ಚೆಲುವು ಮುದ್ದುರಾಮ. ಇಡೀ ಭೂಮಿಯ ಬಣ್ಣ ಮಳೆಯ ನೀರಿಗೆ ಸಿಲುಕಿ ಬದಲಾಯಿಸಿ ಹೋಯಿತಂತೆ. ಹಸುರೆಲ್ಲವೂ ಕುಸುರಾಯಿತು, ಹೂ ಮುಡಿಯಿತು ಬೇಲಿ, ತಂಗಾಳಿಗೆ ತೇಲಿ, ಸೌಂದರ್ಯವೇ ಮೊಗವೆತ್ತಿತು, ಮುತ್ತಿಟ್ಟಿತು ನೀಲಿ. ಆ ರೀತಿಯಾಗಿ ಚೆಲುವು ತುಂಬಿಕೊಂಡು ಪ್ರಕೃತಿ ನವನವೋನ್ಮೇಷಶಾಲಿನಿಯಾಗಿ ಕುಣಿಯಲಿಕ್ಕೆ ಶುರು ಮಾಡಿದಳಂತೆ. ತನ್ಮೂಲಕ ಹಸಿರನ ಸೆರಗನ್ನು ಹಾಸುತ್ತಾ ಜನಕ್ಕೆಲ್ಲ, ಇದೋ ನೋಡಿ, ನಾನು ಇವಾಗ ಸಂತರೊಂದಿಗೆ ವಸಂತ ಕಾಲದಲ್ಲಿದ್ದೇನೆ, ನೋಡಿ, ಹೇಳಿ, ಅನುಭವಿಸಿ ಅಂತ ನಮ್ಮನ್ನು ಪ್ರಕೃತಿ ಬರಸೆಳೆದು ತನ್ಮೂಲಕ ತನ್ನ ಪ್ರಕೃತಿಯ ವೈವಿಧ್ಯಮಯ ಧಾರೆಯಲ್ಲಿ ಸ್ನಾನ ಮಾಡಿಸಿಬಿಡುತ್ತಾಳಂತೆ. ಇಂತಹ ಚೆಲುವನ್ನು ಅನುಭವಿಸುವ ನಾವು ಅದನ್ನು ಅನುಭವಿಸುವುದಕ್ಕೆ ಲೆಕ್ಕಾಚಾರ ಮಾಡುತ್ತೇವೆ. ಏನೇ ಹೇಳಿ ಪ್ರಕೃತಿಯೇ ಸರಿ, ಅದರ ಲೆಕ್ಕ ಅಗಣಿತ. ಬಾನ ಚೆಲುವನ್ನು ಮರೆತು ತಾರೆಗಣ ಎಣಸಿದರೆ ಕಡಲಿನಲ್ಲೇ ಏರಿಳಿತ ಲೆಕ್ಕವಿಟ್ಟಂತೆ. ನೆನೆನಾದ ಮರೆ ಉಸಿರ ಆಗ ಕೊಳಲಿನ ಇಂಪು, ಮಧುರ ಇಂಚರ ಜಗದಿ ಮುದ್ದುರಾಮ. ನೀ ತಾರೆಯಾಗು, ನೀ ಎಲರಾಗು, ನೀ ಮಿನುಗುವದ ಕಲಿ, ಕಾನನಕ್ಕೆ ಮೊರೆ ಹೋಗು, ಪ್ರಕೃತಿಯ ಶಾಂತತೆಯಲ್ಲಿ ನೀನು ಲೀನವಾಗು, ನೀನು ಲೀನವಾಗು.
ಒಲುಮೆ ಬಾಳಿನ ದಾಹ ಅದು ಜೀವರ ಸಚಿಲುಮೆ ನವರಾಗ ಚೈತನ್ಯ ಅದು ರೂಪಲೀಲೆ ಅದು ರೂಪಲೀಲೆ ಒಲುಮೆ ಬಾಳಿನ ದಾಹ ಅದು ಜೀವರ ಸಚಿಲುಮೆ ನವರಾಗ ಚೈತನ್ಯ ಅದು ರೂಪಲೀಲೆ ಅದು ರೂಪಲೀಲೆ ಅದು ರೂಪಲೀಲೆ ಬೋಲವಿನೆ ನೆನಪಿನ ಬುತ್ತಿ ಸಂಚಾರ ಸೌಂದರ್ಯ ಒಲವೆಂದರದು ಬದುಕು ಮುದುರಾಮ ಒಲವೆಂದರದು ಬದುಕು ಮುದುರಾಮ ಒಲವಿಗಿದೆ ತಾರುಣ್ಯ ತನು ಕಾಂತಿ ಸೌಂದರ್ಯ ಮನಸೆಳೆವ ಪ್ರತಿಮಾ ರೂಪಲಾವಣ್ಯ ಒಲವಿಗಿದೆ ತಾರುಣ್ಯ ತನು ಕಾಂತಿ ಸೌಂದರ್ಯ ಮನಸೆಳೆವ ಪ್ರತಿಮಾ ರೂಪಲಾವಣ್ಯ ಒಲುಮೆ ಬಾಳಿನ ದಾಹ ಅದು ಜೀವರಸ ಚಿಲುಮೆ ನವರಾಗ ಚೈತನ್ಯ ಅದು ರೂಪಲೀಲೆ ಒಲವೆ ನೆನಪಿನ ಬುತ್ತಿ ಸಂಚಾರ ಸೌಂದರ್ಯ ಒಲವೆಂದರದು ಬದುಕು ಮುದ್ದುರಾಮನ್ ಜೀವನಕ್ಕೆ ಬೇಕಾದ ದಾಹ ಏನಪ್ಪ ಅಂಥೇಳಿದರೆ ಒಲುಮೆ ಆ ಒಲುಮೆ ಜೀವರಸ ಚಿಲುಮೆಯಾಗಬೇಕು ಚೈತನ್ಯವನ್ನು ತಂದುಕೊಡಬೇಕು ಒಲವಿಗಿದೆ ತಾರುಣ್ಯ ತನು ಕಾಂತಿ ಸೌಂದರ್ಯ ಮನಸೆಳವ ಅಪ್ರತಿಮ ರೂಪಲಾವಣ್ಯ ಇದೆ ಅದಕ್ಕೆ ಅಬ್ಬರದ ಕಡಲ ನೀಜುವ ಶಕ್ತಿ ಒಲುಮೆ ಹರುಷದ ರಾಗ ಮುದ್ದು ರಾಮನ್ ಇಂಥ ಹರುಷದಿಂದ ಅಬ್ಬರದ ಕಡಲನ್ನೂ ಈಜುವ ಶಕ್ತಿ ಇರತಕ್ಕಂತಹ ಒಲುಮೆ ಅಪ್ರತಿಮ ರೂಪಲಾವಣ್ಯದ ಪ್ರತೀಕ ಇದನ್ನು ದಿನನಿತ್ಯ ನಮ್ಮ ಬದುಕಿನಲ್ಲಿ ಪ್ರಕೃತಿಯ ಜೊತೆ ನಾವು ಸಮೀಕರಿಸಿಕೊಂಡರೆ ನಿಜವಾಗಿಯೂ ನಮ್ಮ ಮನೆ ಆನಂದದಾಯಕವೇ ಅಂತಹ ಒಂದು ಆನಂದ ಜೀವನ ನಡೆಸುವುದಕ್ಕೆ ಪ್ರಕೃತಿ ನಮಗೆ ರಸಿಕತೆಯನ್ನೂ ಕೂಡ ಹೇಳಿಕೊಟ್ಟಿದೆ ನಾವಾಗಿ ನಾವು ರಸಿಕತೆಯನ್ನು ಕಲಿಯಬೇಕೆಂದೇನಿಲ್ಲ ಪ್ರಕೃತಿಯೇ ಹೇಳಿಕೊಡುತ್ತೆ ಪರಿಪರಿಯ ರೂಪಕಾಂತಿಗಳ ಕಣ್ಗಾಣಿಸುವ ಪರಿಪರಿಯ ಫಲ ಮಧುರಗಳ ರಸನೆ ಗುಣಿಪ ಪರಿಪರಿಯ ಕಂಠರವಗಳ ಕಿವಿಗೆ ಸೋಕಿಸುವ ಗುರು ಸೃಷ್ಟಿ ರಸಿಕತೆಗೆ ಮಂಕುತಿಮ್ಮ ಡಿ ವಿ ಜಿಯವರು ಹೇಳುವ ಹಾಗೆ ಪ್ರಕೃತಿ ಮನುಷ್ಯನನ್ನು ಆಕರ್ಷಿಸಿದಂತೆಯೇ ಅವನಿಗೆ ರಸಿಕತೆಯನ್ನೂ ಹೇಳಿಕೊಟ್ಟಿದೆ ರಸಿಕನೆಂದರೆ ಯಾರು ಒಂದು ಪ್ರಶ್ನೆ ಹಾಕಿಕೊಂಡರೆ ಪ್ರಕೃತಿಯೇ ಉತ್ತರ ಕೊಡುತ್ತೆ ಎಲ್ಲ ಸಂದರ್ಭಗಳಲ್ಲಿಯೂ ಸ್ವಾರಸ್ಯ ಕಣವನ್ನು ಹುಡುಕಿ ತೆಗೆಯುವಂತಹ ಪ್ರವೃತ್ತಿ ಉಳ್ಳವನು ನಾನೇ ನಾನು ಪ್ರಕೃತಿ ನನ್ನಿಂದ ನಿನ್ನ ಸಂಸ್ಕೃತಿ ಒಲವು ಅರ್ಥ ಮಾಡಿಕೊಳ್ಳದಲೆ ಹೋದರೆ ನಿನ್ನ ಬದುಕು ವಿಕೃತಿ ಅಂತ ಪ್ರಕೃತಿಯೇ ನಮಗೆ ಪಾಠ ಮಾಡಿಬಿಡುತ್ತೆ ನಮ್ಮ ಕಣ್ಣಿಗೆ ಪ್ರಕೃತಿಯ ಮೂಲಕ ಪ್ರತಿದಿನವೂ ಏನೆಲ್ಲ ಕಾಣುತ್ತೆ ಅಂತ ಹೇಳಿದರೆ ದೋಷ ಭಾಗಕ್ಕಿಂತಲೂ ಅದರದ್ದು ವಿಶೇಷ ಭಾಗವೇ ಹೆಚ್ಚಾಗಿ ಕಾಣುತ್ತೆ ನೋಡಿ ಎದ್ದೊಡನೆ ಕಣ್ಣು ಬಿಟ್ಟರೆ ಸಾಕು ನಮಗೆ ಹಲವು ಬಗೆಯ ಮಧುರವಾದ ಹಣ್ಣುಗಳನ್ನು ನಾಲಿಗೆಗೆ ಉಣಬಡಿಸುತ್ತೆ ಕಿವಿಗೆ ಇಂಚರ ಶಬ್ದಗಳನ್ನು ಕೇಳಿಸುತ್ತೆ ಕಣ್ಣಿಗೆ ಸೌಂದರ್ಯವನ್ನು ತಂದುಕೊಡುತ್ತೆ ಮನಸ್ಸಿಗೆ ಉಲ್ಲಾಸವನ್ನು ಮೂಡಿಸುತ್ತೆ ದೇಹಕ್ಕೆ ಚೈತನ್ಯವನ್ನು ತಂದು ತುಂಬಿಕೊಡುತ್ತೆ
ಅನುರಾಗ ಹಣತೆಯಲ್ಲಿ ಇದೆ ಬೆಳಕು ಸಾಮ್ರಾಜ್ಯ. ನಮ್ಮದು ವ್ಯಾಜ್ಯದ ಸಾಮ್ರಾಜ್ಯದಲ್ಲಿ ಬದುಕಿದರೆ ಪ್ರಯೋಜನವಿಲ್ಲ. ನಾವು ಬದುಕಬೇಕು. ಹಾಕಿದರೂ ನಾವು ಯಾವುದಕ್ಕೆ ಆಜ್ಯವನ್ನು ಹಾಕಬೇಕಪ್ಪ ಅಂತ ಹೇಳಿದರೆ ಅನುರಾಗ ಹಣತೆಗೆ ಹಾಕಬೇಕು. ನಡೆ ಮುಂದೆ ಉತ್ತರದ ದಾರಿ ಅನುಸರಿಸಿ ಅಂತ ಹೇಳಿ ಪ್ರಕೃತಿ ನಮ್ಮನ್ನು ಮುಂದಕ್ಕೆ ಕರೆದೊಯ್ಯುತ್ತೆ. ನಾವೇನು ಮಾಡಬೇಕು ಇವಾಗ? ಅದನ್ನು ಏನು ಮಾಡಬೇಡಿ, ಬಳಸಿಕೋ ಇದ ನೀನು, ಇದ ಕದಕ್ಕೆ ಎಲ್ಲದಕ್ಕೆ ಒಲವೆ ಬದುಕಿನ ಸ್ಫೂರ್ತಿ ಮುದ್ದು ರಾಮನ್. ಮಲ್ಲಿಗೆಯ ಹೂವೊಂದು ಮಲ್ಲಿಗೆಯ ಮೇಲೊರಗಿ ಮಾತಾಡಿದಂತಿರಲಿ ಅನುರಾಗ ರೀತಿ, ಹೊರಟಲ್ಲ ಒಲುಮೆ ಗತಿ ಅದು ಸರಸ ಋತಲಹರಿ, ಪ್ರೀತಿ ಮೆದು ಬಾಂಧವ್ಯ ಮುದ್ದು ರಾಮನ್. ಒಂದು ಹೂವು ಮತ್ತೊಂದು ಹೂವನ್ನು ಹೇಗೆ ಸ್ಪರ್ಶಿಸುತ್ತೋ ಅದರಲ್ಲಿಯೂ ಒಂದು ಮಲ್ಲಿಗೆಯ ಹೂವು ಮತ್ತೊಂದು ಮಲ್ಲಿಗೆಯ ಮೇಲೊರಗಿ ಮಾತಾಡುತ್ತಾ ಹೇಗೆ ಸ್ಪರ್ಶಿಸುತ್ತೋ ಆ ಸ್ಪರ್ಶಿಸುವಿಕೆಯಲ್ಲಿ ಅದಕ್ಕೆ ಒಂದು ತೆರನ ಅನುರಾಗ ರೀತಿ ಇದೆ, ನೀತಿ ಇದೆ. ಒಟ್ಟಾರೆ ಪ್ರೀತಿ ಪ್ರೇಮ ವಿಶ್ವಾಸಕ್ಕೆ ಪ್ರಕೃತಿ ಅಷ್ಟೆಲ್ಲ ಕೊಟ್ಟರೂ ನಿನ್ನ ಹೃದಯದ ಬಾಗಿಲನ್ನೂ ಮನುಷ್ಯ ನೀ ಮುಚ್ಚಿಬಿಡ್ತೀಯ, ಮನೆಯ ಬಾಗಿಲನ್ನೂ ಮುಚ್ಚಿಬಿಟ್ಟಿದ್ದೀಯ, ಕಿಟಕಿ ಬಾಗಿಲನ್ನೂ ಮುಚ್ಚಿಬಿಟ್ಟಿದ್ದೀಯ. ಯಾವತ್ತಯ್ಯ ನೀನು ಈ ಬಾಂಧವ್ಯದ ಒಂದು ಸುಖವನ್ನು ಅನುಭವಿಸುವುದು? ಪ್ರೀತಿ ಪ್ರೇಮ ಪರಸ್ಪರ ಸೌಹಾರ್ದಗಳನ್ನು ಮನುಷ್ಯನಾದವನು ಅರ್ಥ ಮಾಡಿಕೊಂಡರೆ ಅವನ ಬದುಕು ಕೂಡ ದೊಡ್ಡದಲ್ಲವೇ? ಆ ರೀತಿ ದೊಡ್ಡ ಬದುಕು ಮಾಡಿಕೊಳ್ಳಬೇಕಾದರೆ ಮನೆ ದೊಡ್ಡದಿದ್ದೇನು ಮನ ದೊಡ್ಡದಿರಬೇಕು. ಕೊಳಲು ಕಿರಿದೆನ್ನಬಹುದು, ನಾದ ಕಿರಿದೆ, ಕೊಳಲು ಚಿಕ್ಕದಪ್ಪ, ಹಾಗಾದರೆ ಅದರಿಂದ ನಾದ ಇಲ್ಲವೇ? ಮನುಷ್ಯ ಚಿಕ್ಕವನು, ಅವನ ಹೃದಯದಲ್ಲಿ ಸ್ವಾದ ಇಲ್ಲವೇ? ಮರೆತ ಕವಿತೆಯ ಸಾಲು ಮರಳಿ ನೆನಪಾದಂತೆ ಒಲಿದವರ ಮುದಮಿಲನ ಸುಖ ತರುವುದೆಮೆಗೆ, ತರದೆ ಸಂತಸ ಮಳೆಯ ಶ್ರಾವಣದ ನಾಲ್ಕು ಹನಿ ಒಲಿದ ದನಿ ಸಂಗೀತ ಮುದ್ದು ರಾಮನ್. ನೆರಳನ್ನು ಹರಡುವ ಮರಗಳ ಹಾಗೆ ನಮ್ಮ ಬದುಕಿರಬೇಕು, ತಂಪನ್ನು ನೀಡುವ ಹಾಗೆ ಗುಣ ಇರಬೇಕು, ದಾಹವನ್ನು ತಣಿಸುವ ನೀರಿನ ಹಾಗೆ ನಮ್ಮ ಪ್ರೀತಿ ನಿರಂತರವಾಗಿ ದಾಹವನ್ನು ತಣಿಸಬೇಕು. ಒಲವೆ ಹರುಷದ ರಾಗ, ಒಲವೇ ಬದುಕಿನ ಸ್ಫೂರ್ತಿ, ಒಲವೆಂದರದೇ ಬದುಕು, ಒಲವೇ ಸಂತಸ ನಾವೆ, ಒಲಿದ ದನಿಯೇ ಸಂಗೀತ, ಪ್ರೀತಿಯೇ ಮೆದು ಬಾಂಧವ್ಯ. ಅದಕ್ಕೆ ಅಲ್ಲವೇ ಡಾಕ್ಟರ್ GSS ಅವರು ಹೇಳಿದ್ದು, ಒಲವಿಗೆ ಒಲವಲ್ಲದೆ ಬೇರೇನಿದೆ ಕೊಡುಗೆ?